ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ದಶಾಭುಕ್ತಿಗಳ ಬಗ್ಗೆ ಮೇ ಬಿ ಮಾತಾಡಿದ್ದೆ ಸೊ ಅದರ ಬಗ್ಗೆ ಮತ್ತಷ್ಟು ವಿಚ ವಿಚಾರಗಳನ್ನ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಸ್ ಜ್ಯೋತಿಷರಣೆ ಹಾಗೆನೇ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಅದು ಜ್ಯೋತಿಷ ಇರ್ಬೋದು ವಾಸ್ತು ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ವೆ ಎಲ್ಲವೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅದು ರೈಟ್ ಅದು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಕಷ್ಟಗಳನ್ನು ಒಂದಷ್ಟು ಅಪ್ಸ್ಟಕಲ್ಸನ್ನು ಖಂಡಿತ ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಎಲ್ಲದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ಪುಟ್ಟ ಸೂಚನೆ ನಿಮಗೋಸ್ಕರ ಆರಾಧ್ಯ ಆ್ಯಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನುಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಅದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನಿರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಈಗ ಏನಾಗುತ್ತೆ ವಿಶೇಷವಾಗಿ ನಾನು ದಶಾಭಕ್ತಿಗಳ ಬಗ್ಗೆ ಮಾತಾಡಿದೆ ನಿಮಗೆ ರೈಟ್ ತಾನೇ ಈ ಕೇತು ದಶೆ ಇರ್ಬೋದು ದಶೆ ಇರ್ಬೋದು ಸೂರ್ಯ ದಶೆ ಅಲ್ವಾ ಸೊ ಪ್ರತಿಯೊಂದು ದಶೆಯಲ್ಲಿ ಕೂಡ ಒಂದೊಂದು ಅದಕ್ಕೆ ಸಂಬಂಧಪಟ್ಟ ಒಂದೊಂದು ರಿಸಲ್ಟ್ ಅಂತೂ ಇದ್ದೇ ಇರ್ತದೆ ನಮಗೆ ರೈಟ್ ನಾವು ನಮಗೆ ಕೆಲವೊಮ್ಮೆ ಏನಾಗುತ್ತೆ ಎಲ್ಲೋ ಹತಾಶರಾದಾಗ ಯಾವುದೇ ಕೆಲಸನೇ ಆಗ್ತಾಯಿಲ್ಲ ನಾವು ಹತಾಶರಾಗಿ ಬಿಡ್ತೇವೆ ಗೊತ್ತೇ ಆಗಿಲ್ಲ ಆಗ ಜ್ಯೋತಿಷದಲ್ಲಿ ನಂಬಿಕೆ ಇಲ್ಲದವರು ಕೂಡ ಅದನ್ನು ಅಪ್ಪಿಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಜ್ಯೋತಿಷ ಹೋಗೋಣ ಜ್ಯೋತಿಷರ ಬಳಿ ಕೇಳೋಣ ಅವ್ರು ಏನು ಹೇಳ್ತಾರೆ ನೋಡೋಣ ಈ ರೀತಿಯಾಗಿ ನೋಡ್ಕೊಳ್ತಾರೆ ನೋಡಿ ಒಂದು ನೆನ್ಪಿಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ರಾಹು ದಶೆ ನಡೀತೊಂಡು ಅಂತ ಇಟ್ಕೊಳ್ಳೋಣ ಓಕೆ ರಾಹು ದಶೆ ನಡೀತೊಂಡು ಓಕೆ ಯಾತೋ ರಾಹು ದಶ ಯಾತೋ ಭುಕ್ತಿ ಯಾತೋ ನಲ್ವತ್ತರಿಂದ ನಲ್ವತ್ತೊಂಬತ್ತರ ಏಜ್ ಸಿರೀಸ್ ನಡೀತೊಂಡು ಅಂತ ಇಟ್ಕೊಳ್ಳೋಣ ಓಕೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಕೆಲವೊಮ್ಮೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಮ್ಮೆ ಯಾವುದು ಜ್ಯೋತಿಷ್ಗಳಿಗೆ ಹೋಗ್ತೀರ ಅಂತ ಇಟ್ಕೊಳ್ಳೋಣ ಈಗ ನಿಮಗೆ ಹೆಚ್ಚಿನವರು ಮಂಗ ಮಾಡುವವರೇ ಸಿಕ್ಕಿರ್ತಾರೆ ಯಾರಾದರೂ ನಿಮಗೆ ಮೋಸ ಮಾಡ್ಬೋದು ತೊಂದರೆ ಕ್ರಿಯೇಟ್ ಮಾಡ್ಬೋದು ಮಂಗ ಮಾಡ್ಬೋದು ಅದು ದೋಷ ಉಂಟು ಇದು ದೋಷ ಉಂಟು ಅಂತೇಳಿ ಪರಿಹಾರಕ್ಕೆ ಪರಿಹಿತ ಖರ್ಚು ಮಾಡಿಸ್ಬೋದು ಇಂಥ ಬ್ರಿ ಯಾಕೆ ಹಾಗೆ ಯಾಕಂದ್ರೆ ನಿಮ್ಮ ಜಾತಕ್ಕೆ ರಾಹು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಆ ಪರಿಸ್ಥಿತಿ ಕ್ರಿಯೇಟ್ ಆಯಿತು ರೈಟ್ ಯಾಕಂದ್ರೆ ಮತ್ತೆ ಏನಾಗುತ್ತೆ ಅಯ್ಯೋ ನಾನು ಇಷ್ಟು ಕಡೆಗೆ ಹೋದೆ ಇಂಥವ್ರು ಇಂಥವ್ರ ಕಡೆಗೆ ಹೋದೆ ಬಟ್ ನನಗೆ ಯಾವುದೇ ಕಾರಣ ಕೂಡ ಒಳ್ಳೆ ರಿಸಲ್ಟ್ ಬಂದಿಲ್ಲ ಏನು ಮಾಡೋಣ ಅಲ್ವಾ ಹಾಗೇನಾಗುತ್ತೆ ನಿಮಗೆ ಅದರ ಮೇಲೆ ಒಂದು ಇಂಟ್ರೆಸ್ಟ್ ಹೊರಟಿದೆ ಜ್ಯೋತಿಷನೇ ಸುಳ್ಳು ಎಲ್ಲ ಮೋಸನೇ ಮಾಡ್ತಾರೆ ಸೊ ಇ ಯಾಕೆ ಯಾಕಂದರೆ ಅದು ಜ್ಯೋತಿಷ ಸುಳ್ಳು ಅಂತ ಕೂಡ ಅಲ್ಲ ಅವ್ರು ಇದ್ದವ್ರು ಕಲ್ತ ಕಲ್ತಿಲ್ಲ ಅಂತ ಕೂಡ ಅಲ್ಲ ಪ್ರಾಬ್ಲಮ್ ಏನು ನಮ್ಮ ಜಾತಕ ಯಾಕೆ ಯಾಕೆ ರಾಹುನೇ ಚೆನ್ನಾಗಿಲ್ಲ ರಾಹು ಅನ್ನ ಚೆನ್ನಾಗಿಟ್ಕೊಂಡಿಲ್ಲ ರಾಹುಗೆಲ್ಲೊಂದ್ ಕಡೆ ತೊಂದರೆ ಉಂಟು ಅದಕ್ಕೋಸ್ಕರ ರಾಹು ಏನು ಮಾಡ್ತಾನೆ ಅವನ ಪರಿಸ್ಥಿತಿ ಹೇಗುಂಟು ಅವನ ಪೊಸಿಷನ್ ಹೇಗುಂಟು ಆ ರೀತಿ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡ್ತಾನೆ ರೈಟಾ ಓಕೆ ಸೊ ಇದು ಅರ್ಥ ಆಗಬೇಕು ನಮಗೆ ಆಗ ಆ ರಾಹುವನ್ನು ಚೆನ್ನಾಗಿಟ್ಕೊಳ್ಳೋದು ಹೇಗೆ ಆ ರಾಹುವನ್ನು ಯಾವ ರೀತಿ ಮೇಂಟೈನ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ರಾಹು ಅಂದರೆ ಆ್ಯಕ್ಚುಲಿ ಯಾರು ರಾಹುವನ್ನು ಮೇಂಟೈನ್ ಮಾಡೋದು ಹೇಗೆ ಅದು ಅವನಿಂದ ಒಳ್ಳೆ ರಿಸಲ್ಟನ್ನು ಹೇಗೆ ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ನಮ್ಮಿಂದ ಸಾಧ್ಯತೆ ಉಂಟು ಸೊ ಇದು ತಿಳ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ದಶಾಭುಕ್ತಿಯಲ್ಲಿ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಓಕೆ ಇದು ಬರೆದಿಟ್ಕೊಳ್ಳಿ ನೀವು ಫೋರ್ಟಿ ಟು ಫೋರ್ಟಿ ನೈನ್ ರಾಹು ದಶೆ ಭುಕ್ತಿ ಮೋಸ ಆಗಲೇಬೇಕು ನೀವು ಯಾತೋ ಮೋಸ ಮಾಡ್ತೀರಾ ಯಾತೋ ಮೋಸ ಆಗ್ತಿರೋ ಎರಡರಲ್ಲಿ ಒಂದಂತೂ ಘಟನೆ ಘಟಿಸಬೇಕು ಇದು ವಿಷಯ ಯಾಕಂದ್ರೆ ರಾಹುವಿನ ಆ ನ್ಯಾಚುರಲ್ ಒಂದು ಆ್ಯಟ್ರಿಬ್ಯೂಟ್ಸ್ ಏನಿರ್ತದೆ ಮೋಸ ವಂಚನೆ ಇದ್ದೇ ಇರ್ತದೆ ಯಾಕಂದರೆ ಅವನಿಗೆ ಅವಸರ ಜಾಸ್ತಿ ಮತ್ತು ಅವನಿಗೆ ಪ್ರಾಕ್ಟಿಕಲ್ ಆಗಿರಬೇಕು ಎಲ್ಲವೂ ಕೂಡ ಆನಂತರ ಅವನಿಗೆ ತಾರತಮ್ಯ ಇರಬಾರ್ದು ಅವರಿಗೆ ಇಲ್ಲ ಅವರಿಗೆ ಉಂಟು ನನಗೆ ಯಾಕೆ ಇಲ್ಲ ಇದು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಉಂಟು ನನಗೆ ಇಲ್ಲ ಆಗ ನನಗೆ ಬೇಕು ಎನ್ನುವ ವಿಚಾರದಲ್ಲಿ ನೀವು ಮುಂದೆ ಹೋದಾಗ ಕೆಲವೊಮ್ಮೆ ತೊಂದರೆ ಕೂಡ ಆಗುವ ಸಾಧ್ಯತೆ ಅಲ್ವಾ ರಾಹು ಅದೇ ರೀತಿಯಲ್ಲೂ ಪಡೆದಿಂದ ಯಾಕಂದರೆ ಅಮೃತ ಕುಡಿಯುವಂಥ ಸಮಯದಲ್ಲಿ ದೇವತೆಗಳಿಗೆ ಯಾಕೆ ಅಮೃತ ನಮಗೆ ಯಾಕೆ ರಾಕ್ಷಸರಿಗೆ ಅಮೃತ ಇಲ್ಲ ನಾವು ಅಮೃತ ನಾವು ಸಮುದ್ರ ಮಥನ ಮಾಡಿದ್ದೇವೆ ನಮಗೂ ಬೇಕು ಆ ಹಕ್ಕು ನಾವು ನಮಗೂ ಬೇಕು ಅದಕ್ಕೂ ಆತ ಸುರಭಾನು ಎನ್ನು ರಾಕ್ಷಸ ಏನು ಮಾಡ್ತಾನೆ ವೇಷ ಬದಲಾವಣೆ ಮಾಡಿಕೊಂಡು ದೇವತೆಗಳ ಸಾಲಲ್ಲಿ ಕೂತ್ಕೊಳ್ತಾನೆ ಅಲ್ವಾ ಏನಾಯಿತು ನೋಡಿ ಏನಾಯಿತು ಅವನು ಚಾಲಕಿತನವನ್ನು ಮೆರೆದಲ್ಲಿ ರೈಟ್ ಚಾಲಾಕಿತನದಿಂದ ಹೋದ ಅಂದರೆ ಅವನು ನ್ಯಾಯಕ್ಕಾಗಿಯೇ ಹೋದದ್ದು ಅವರಿಗೆ ಮಾತ್ರ ಅಮೃತ ಕೆಲಸ ನಾವು ಮಾಡಿದೆವು ನಮಗೂ ಅಮೃತ ಬೇಕು ತಪ್ಪಂತೂ ಖಂಡಿತ ಅಲ್ಲ ಬಟ್ ಆ ಚಾಲಕಿತನ ಬಂತಲ್ವಾ ಆ ಚಾಲಕಿತನಕ್ಕೆ ಬಿಟ್ಟು ತಿನ್ನಬೇಕಾಯಿತು ಅದೇ ಆ ಚಾಲಕಿತನನೇ ನಿಮಗೆ ರಾಹು ರಾಹುಭುಕ್ತಿ ಫೋರ್ಟಿ ಟು ಫೋರ್ಟಿ ನೈನೇ ಎ ಸೀರೀಸಲ್ಲಿ ನಡೆಯುತ್ತಪ್ಪ ಇದು ವಿಚಾರ ಓಕೆ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಹಾಂ ಸರ್ ಇಲ್ಲ ಸ್ವಲ್ಪ ತುಂಬ ಟ್ರಬಲ್ ಆಗ್ತದೆ ನಾಲ್ಕು ತಿಂಗಳಿಂದ ತುಂಬ ಕಡಿಮೆ ಆಗಿದೆ ಒಂದು ಹೇಳಿ ಸರ್ ನೀವು ಗೋಲ್ಡ್ ಅಂಗಡಿಯಿಂದ ಗೋಲ್ಡ್ ನೀವು ತಯಾರು ಮಾಡ್ತೀರಾ ಅಥವಾ ಬರೇ ಮಾರಾಟ ಮಾತ್ರ ಹೇಗೆ ಮಾರಾಟ 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 ಓಕೆ ನಿಮ್ಮ ನಿಮ್ಮ ಆ ಒಂದು ಅಂಗಡಿಯ ಮುಖ್ಯ ದ್ವಾರ ವಿಶೇಷವಾಗಿ ಪೂರ್ವ ದಿಕ್ಕಿಗು ಸರ್ ಹೌದು ಸರ್ ಪೂರ್ವ ದಿಕ್ಕಿಗು ಉಂಟಾ ಎಕ್ಸಾಕ್ಟ್ ಪೂರ್ವ ದಿಕ್ಕಿಗೆ ಇದೆಯಾ ಹೌದು ಸರ್ ಮಕ್ಕಾನ ಹೌದು ಸರ್ ಪೂರ್ವ ಪರವಾಗಿಲ್ಲ ಬಿಡಿ ಓಕೆ ಹಾಗಾದ್ರೆ ಈಗ ಒಂದು ಕೆಲಸ ಮಾಡಿ ಒಂದು ನಂಬರ್ ಹೇಳಿ ಒಂದರಿಂದ ಹನ್ನೆರಡೊಳಗೆ ಹೌದು ಸರ್ ತ್ರೀ ಫೋರ್ ಫೈವ್ ಸಾರ್ ಒಂದ್ರಿಂದ ಹನ್ನೆರಡು ಒಳಗೆ ನಂಬರ್ ಹೇಳಿ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಹೋಗ್ತೀರಾ ಒಂದರಿಂದ ಹನ್ನೆರಡರೊಳಗೆ ಒಂದು ನಂಬರ್ ಹೇಳಿ ಸರ್ ಹೌದು ಸರ್ ಫೈವ್ ಇನ್ನೊಂದ್ ನಂಬರ್ ಹೇಳಿ ಸರ್ ಏಯ್ಟ್ ಸರ್ ಇನ್ನೊಂದ್ ಹೇಳಿ ಸರ್ ಒನ್ ಸರ್ ಓಕೆ ಪರವಾಗಿಲ್ಲ ಬಿಡಿ ಈಗಾಗಲೇ ಸಾಲದಲ್ಲಿ ಬಿದ್ದು ಬಿದ್ದಿರ್ತೀರಾ ಒದ್ದಾಡ್ತೀರಾ ನೀವು ಭೂಮಿ ವಿಚಾರ ಮನೆ ವಿಚಾರ ಸಾಲದ ವಿಚಾರ ಇದೆಲ್ಲ ತೊಂದರೆ ಆಗಿರ್ತದಲ್ಲ ಸರ್ ನಿಮಗೆ ಹೌದು ಏನ್ ಮಾಡ್ತೀರಾ ಮತ್ತೆ ತುಂಬಾ ತೊಂದರೆ ಉಂಟು ಸರ್ ಇದು ಒಂದು ಇದು ಒಂದ್ ಒಂದ್ರಲ್ಲಿ ಪರಿಹಾರ ಆಗುವಂತದ್ದಲ್ಲ ಇದು ಯಾಕಂದ್ರೆ ಇದರ ಒಳಗೆ ಒಳಗೆ ಇದ್ರೆ ಇನ್ನಷ್ಟು ತೊಂದರೆಗಳಲ್ಲಿ ಬರ್ತಾನೆ ಉಂಟು ಏನ್ ಮಾಡ್ಬೇಕು ಅಂದ್ರೆ ಏನಾಗುತ್ತೆ ನಮ್ಗೆ ಎಲ್ಲೊಂದು ಎಮರ್ಜೆನ್ಸಿ ಬಂದು ನಿಂತಿರ್ತದೆ ಇಷ್ಟು ಹಣ ಆಗ್ಬೇಕು ಎಲ್ಲಿಂದಪ್ಪ ತರಲಿ ನಾನು ರೈಟಾ ಹೌದು ಸರ್ ಕರೆಕ್ಟ್ ಇದು ಪರಿಸ್ಥಿತಿ ಉಂಟಲ್ಲಿ ಏನು ಮಾಡೋಣ ಈಗ ಅಲ್ವಾ ಏನು ಮಾಡೋಣ ರೆಮಿಡಿ ಹೇಳಿ ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಥವಾ ಈಗಿನ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಯಾರಿಗೆಲ್ಲ ಈಸ್ಟ್ ಫೇಸಿಂಗ್ ಮನೆ ಇದೆ ಯಾರಿಗೆಲ್ಲ ಈಸ್ಟ್ ಫೇಸಿಂಗ್ ಅವರ ಅಂಗಡಿ ಇದೆ ಅವರು ಸ್ವಲ್ಪ ಸ್ಟ್ರಗಲ್ ಅನುಭವಿಸ್ತಾರೆ ಇದು ಹತ್ತು ತಾರೀಕಿನವರೆಗೆ ಇರ್ತದೆ ಆನಂತರ ಕ್ಲಿಯರ್ ಆಗುತ್ತೆ ಡೋಂಟ್ ವರಿ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದೊಂದು ರೆಮಿಡಿ ಹೇಳಿಕೊಡ್ತೇನೆ ನಿಮಗೆ ಏನು ಮಾಡಬೇಕು ಕಪ್ಪು ಉದ್ದು ಓಕೆ ಕಪ್ಪು ಉದ್ದನ್ನು ನೀವು ಸಾಧ್ಯ ಆದರೆ ಪ್ರತಿದಿನ ಕಪ್ಪು ಉದ್ದಿಂದ ನಿವಾಳಿಸಿ ತೆಗೀರಿ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ಬಾಡಿಗೆ ಏಳು ಸೂತು ನಿವಾಳಿಸಿ ತೆಗೆದು ಅದನ್ನು ಎಲ್ಲಾದರೂ ದೂರ ಬಿಸಾಡಿ ಅಥವಾ ಹರಿವ ಬಿಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ತೊಗರು ಬೆಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಆನಂತರ ಏನು ಮಾಡಬೇಕು ಅಂತ ನೀವು ಪ್ರತಿ ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಪ್ರತಿ ಶನಿವಾರ ಇದನ್ನು ಮಾಡ್ಕೊಳ್ಳಿ ಇದರಿಂದ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದ್ರೆ ಎಂಜಾಯ್ ಮಾಡಿದರೆ ಪರವಾಗಿಲ್ಲ ನನಗೊಂದು ಮಾತು ಹೇಳಿ ಎಲ್ಲೋ ಒಂದು ಕಡೆ ತಿರುಪತಿಗೆ ಹೋಗಿ ಹಣ ಹಾಕ್ಲಿಕ್ಕೆ ಉಂಟು ಯಾವಾಗ ಹೋಗಿದ್ದೀರಾ ತಿರುಪತಿಗೆ ನಾನು ಆಕ್ಚುಲಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಹೋಯ್ತು ಸರ್ ಫೋರ್ ಇಯರ್ಸ್ ಬ್ಯಾಕ್ ಹಣ ಹಾಕಿ ಬಂದಿದ್ದೀರಾ ಅಲ್ಲಿ ಹುಂಡಿಗೆ ಹೌದು ಸರ್ ತೊ ಇನ್ನು ಹಣ ಹಾಕಲಿಕ್ಕೆ ಅಂತ ತೆಗೆದಿಟ್ಟಿದ್ದೀರಾ ಇನ್ನು ತೆಗೆದಿಟ್ಟಿಲ್ಲ ಸರ್ ಇನ್ನು ತೆಗೆದಿಟ್ಟಿಲ್ಲ ತೆಗೆದಿಟ್ಟು ಹಾಕಿ ಬರಬೇಕಲ್ವಾ ಹೌದು ಸರ್ ಅದು ಮಾಡಲೇಬೇಕು ಸರ್ ಕಂಪಲ್ಸರಿ ರೈಟಾ ಅದಕ್ಕೋಸ್ಕರ ಅದು ನಿಮ್ಮ ಬಿಸ್ನೆಸ್ಸಲ್ಲೇ ತೆಗೆದಿಡ್ಬೋದು ಅಥವಾ ವರ್ಷಕ್ಕೊಮ್ಮೆ ತೆಗೆದಿಡ್ತಾರೆ ಹಾಗೆ ತೆಗೆದಿಡ್ಬೋದು ಬಟ್ ನೀವು ಅದನ್ನು ತೆಗೆದಿಟ್ಟು ತಿರುಪತಿಗೆ ಹೋಗಿ ಹಾಕಲೇ ಬರಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಲೇಬೇಕು ಸರ್ ಇಲ್ಲ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಓಕೆನಾ ಸೊ ಇವಾಗ ವಿಚಾರ ನೆನಪಿಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ನಿಮ್ಮ ಅಂಗಡಿಯ ಎಲ್ಲ ಲೆಕ್ಕಾಚಾರಗಳು ಕೂಡ ಪರ್ಫೆಕ್ಟಾಗಿ ಬರೆದಿಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ಎಲ್ಲ ಲೆಕ್ಕಾಚಾರಗಳು ಕೂಡ ಕರೆಕ್ಟಾಗಿರಬೇಕು ಓಕೆ ಯಾರು ನಿಮ್ಮ ಅಂಗಡಿಗೆ ಬರ್ತಾರೆ ಅಂದರೆ ನಿಮ್ಮ ಪೂರ್ವ ದಿಕ್ಕಿನ ಅಂಗಡಿ ಉಂಟು ಯಾರು ನಿಮ್ಮ ಅಂಗಡಿಗೆ ಬರ್ತಾರೆ ಯಾರು ಗ್ರಾಹಕರು ಬರ್ತಾರಲ್ವಾ ಅವ್ರ ಜೊತೆಗೆ ಬಹಳ ನೈಜತೆಯಿಂದ ವರ್ತನೆ ಮಾಡಬೇಕು ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಮತ್ತೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಸೋಫಾ ಸೆಟ್ ತರ ಸೀಟನ್ನ ಅನ್ನ ಇಡಬೇಕು ಸಾಧಾರಣ ಕುರ್ಚಿ ನಡೆಯುವುದಿಲ್ಲ ನಿಮ್ಮ ಪ್ಲಾಸ್ಟಿಕ್ ಚಾರ್ ಆಗಲಿ ಕಬ್ಬಿಣದ ಚಾರ್ ಅದು ನಡೆಯುವುದೇ ಇಲ್ಲ ಅಂತ ಹೇಳ್ತೇನೆ ಸೋಫಾ ತರ ಸೀಟನ್ನ ಮಾಡಿ ನಿಮ್ಮ ಕಸ್ಟಮರಿಗೆ ಕಸ್ಟಮರ್ಗೆ ಅವ್ರಿಗೆ ಆ ನಂತರದ ದಿನಗಳಲ್ಲಿ ಬರುವ ಚೇಂಜಸ್ ಅನ್ನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿಸ್ನೆಸ್ ನಡೆಯಲಿಕ್ಕೆ ಸ್ಟಾರ್ಟ್ ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದಾಗ ಒಳ್ಳೆಯದಾಗಲಿ ಸರ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಾಗ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ಹೇಳಲಿಕ್ಕೆ ಅದು ತುಂಬ ಇದೆ ಬೇಕಾಗಿಲ್ಲ ಓಕೆ ಎನಿವೆ ಸೊ ಈಗ ಅಲ್ವಾ ಸೊ ಏನಾಗುತ್ತೆ ಈಗ ನೋಡಿ ಈಗಿನ ಪರಿಸ್ಥಿತಿ ಏನಾಗುತ್ತೆ ಈಗ ಕುಜ ಮತ್ತು ರಾಹು ಕಾಂಬಿನೇಷನ್ನಲ್ಲಿದ್ದಾರೆ ಮೇಷರಾಶಿಯಲ್ಲಿ ರೈಟ ಈ ಕುಜ ಮತ್ತು ರಾಹು ಕಾಂಬಿನೇಷನ್ ಮೇಷರಾಶಿಯಲ್ಲಿದ್ದಾಗ ಮೇಷರಾಶಿ ಅದು ಕುಜನ ಸ್ವಂತ ರಾಶಿ ಆನಂತರ ಸೂರ್ಯನಿಗೆ ಉಚ್ಚ ರಾಶಿ ಆನಂತರ ಶನಿಗೆ ನೀಚ ರಾಶಿ ಓಕೆ ಇಲ್ಲೇನಾಗುತ್ತೆ ಕುಜಾ ಮತ್ತು ರಾಹುವಿನ ಕಾಂಬಿನೇಷನ್ ಬಂದು ಅಂಗಾರಕ ದೋಷ ರೈಟ್ ಯಾಕಂದರೆ ಅದು ಏನೋ ಹೇಳ್ತಾರಲ್ವ ಅಗ್ನಿಗೆ ಯಾವ ರೀತಿ ನೀವು ಗಾಳಿ ಹಾಕಿದಾಗ ಅದು ಒಮ್ಮೆಲೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅದಕ್ಕೆ ನೀವು ಪೆಟ್ರೋಲ್ ಹಾಕಿದಾಗ ಡೀಸಿಲ್ ಹಾಕಿ ಒಮ್ಮೆ ಅದೇ ರೀತಿ ಅದೇ ಪರಿಸ್ಥಿತಿ ಈಗ ಉಂಟಾಗಿರುವಂಥದ್ದು ರೈಟ್ ಆ ಓಕೆನಾ ಆ ಪರಿಸ್ಥಿತಿ ಇದು ಪೆಟ್ಟು ಯಾರಿಗೆ ಕೊಡ್ತದೆ ಅಲ್ವಾ ಈಗ ಪೆಟ್ಟು ಯಾರಿಗೆ ಕೊಡ್ತದೆ ಪೆಟ್ಟು ಅದು ಸೂರ್ಯನಿಗೆ ಪೆಟ್ಟು ಕೊಡುತ್ತೆ ರೈಟ್ ಆ ಸೂರ್ಯ ಇಲ್ಲಿ ಹೋಗ್ತಾನೆ ಸೂರ್ಯ ಕೆಟ್ಟೋದಾಗ ಏನಾಯಿತು ರಾಜಕಾರಣಿಗಳಿಗೆ ತೊಂದರೆಗಳು ಅಲ್ವಾ ಅಥವಾ ಈ ಒಂದು ಯಾರು ಅಧಿಕಾರ ವರ್ಗದ ಅವರಿಗೆ ಸಮಸ್ಯೆಗಳು ಆಲ್ರೆಡಿ ಬಂದು ಹೋಯಿತು ವಿಷಯ ಬೇರೆ ಅವರಿಗೆ ತೊಂದರೆಗಳು ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಹಳ ಬ್ಲೇಮ್ ಕೇಳ್ಕೊಳ್ಬೇಕಾಗುತ್ತೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಕ್ಕಟ್ಟಿನಲ್ಲಿ ಸಿಲಿಕ್ಕೆ ಹಾಕ್ಕೊಳ್ತಾರೆ ನಾನು ನಿಮಗೆ ಹೇಳ್ತೀನಿ ಒಂದು ಮಾತು ಈಗ ಬಲೆ ಪರಿಸ್ಥಿತಿ ಶಾಂತ ಆಗಿದೆ ನಾನು ಹೇಳ್ತೀನಿ ನಿಮ್ಗೆ ಯಾರಾದರೂ ಪರಿಚಯದ ರಾಜಕಾರಣಿಗಳಿದ್ರೆ ಒಮ್ಮೆ ಅವರನ್ನು ಹೋಗಿ ನೋಡಿ ಯಾತೋ ಅವ್ರ ಆರೋಗ್ಯದ ಸಮಸ್ಯೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಯಾವುದೋ ಖುದ್ದು ಅವ್ರಿಗೇ ಆರೋಗ್ಯದ ಸಮಸ್ಯೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವರು ಚಿಂತೆ ಮಾಡ್ತಾ ಇದ್ದಾರೆ ಮುಂದೇನಪ್ಪ ಮಾಡಬೇಕು ನನಗೆ ಒಂದು ಕೂಡ ಗೊತ್ತೇ ಇಲ್ಲ ನಾನು ಟೋಟಲಿ ಕನ್ಫ್ಯೂಸ್ ಆಗಿ ಹೋಗಿದ್ದೇನೆ ಅಲ್ವ ಇಂಥ ಪರಿಸ್ಥಿತಿಯಲ್ಲಿ ತಟತಟ ತಟತಟ ಅಂತ ಹೇಳ್ತಾರೆ ರಾಜಕಾರಣಿಗಳು ಅಧಿಕಾರಿ ವರ್ಗದಲ್ಲಿರುವವರು ಸರ್ಕಾರಿ ನೌಕರಿಯಲ್ಲಿರುವವರು ಎಲ್ಲರೂ ಕೂಡ ಓದಾಡ್ತಾ ಇರ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅದರಲ್ಲೂ ಕೂಡ ಇನ್ನೂ ಇನ್ನು ಇನ್ನೂ ಇನ್ನೇನಿರ್ತದೆ ನಿಮಗೆ ಯಾರಿಗೆಲ್ಲ ಸೂರ್ಯ ದೇಶ ಹಿಡಿದುಕೊಂಡು ನಿಮಗೆ ಕೂಡ ರೈಟಾ ಓಕೆ ಇದೆಲ್ಲರಿಗೂ ಕೂಡ ಎಫೆಕ್ಟ್ ಆಗ್ತಾ ಇರ್ತದೆ ಬಟ್ ಇನ್ನೊಂದು ಎರಡು ದಿನದಲ್ಲಿ ಕುಜ ಮಹಾರಾಜ ಏನು ಮಾಡ್ತಾನೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಪರವಾಗಿಲ್ಲ ಆದರೂ ಕೂಡ ರಾಹುಗೆ ಹತ್ತಿರದಲ್ಲಿ ಇರ್ತಾನೆ ಅಥವಾ ಮಿಥುನ್ ರಾಶಿ ಪ್ರವೇಶ ಮಾಡ್ತಾನೆ ಹತ್ರ ಓಕೆ ಅಂತ ಹೇಳ್ಬೋದು ಅಲ್ಲಿವರೆಗೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ರೈಟ್ ತಾನೆ ಅದರಲ್ಲೂ ನೀವೊಬ್ಬ ಸರ್ಕಾರಿ ನೌಕರಿಯಲ್ಲಿದ್ದೀರಾ ಅಧಿಕಾರದಲ್ಲಿದ್ದೀರಾ ರಾಜಕಾರಣದಲ್ಲಿದ್ದೀರಾ ಸಮಾಜ ಸೇವೆ ಮಾಡ್ತೀರಾ ಅಥವಾ ಸಮಾಜದಲ್ಲಿ ಲ್ಲಿ ಜಾಸ್ತಿ ಕನೆಕ್ಷನ್ ನಿಮಗೆ ಉಂಟು ಜಾಸ್ತಿ ಜನರ ಜೊತೆ ಬೆರೀತೀರ ನೀವು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಎಲ್ಲಿ ಹೋಗುವಾಗ ಎಲ್ಲಿ ಬರುವಾಗ ನೀವು ತುಂಬ ಜಾಗೃತರಾಗಿರಬೇಕಾಗುತ್ತೆ ಮೈಯೆಲ್ಲ ಕಣ್ಣಾಗಿದ್ದುಕೊಂಡು ಓಡಬೇಕಾಗುತ್ತೆ ನೀವು ಒಂದು ಕಡೆ ಸಿ ಸಿ ಟಿ ವಿ ಇಟ್ಕೊಂಡು ಓಡಿದಾಗೆ ಇದನ್ನು ಮಾಡಿಕೊಂಡೆ ತುಂಬ ಚೆನ್ನಾಗಿ ಆನಂತರ ಈ ಹೆಲ್ತ್ ರಿಲೇಟೆಡ್ ತುಂಬ ಜನಕ್ಕೆ ಸ್ವಲ್ಪ ಈ ಶೀತ ಕಫ ಬಾಧೆ ತುಂಬಾ ಬರುವಂಥ ಸಾಧ್ಯತೆಗಳುಂಟು ಇನ್ನೊಂದು ಎರಡು ದಿನ ಸ್ವಲ್ಪ ಜಾಸ್ತಿ ಆನಂತರ ಡೆಫಿನೆಟಾಗಿ ಆಗಿ ಕಡಿಮೆ ಆಗುತ್ತೆ ಡೋಂಟ್ ವರಿ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೇನಾಗುತ್ತೆ ವಿಷಯ ನಮ್ಮ ಜಾತಕದಲ್ಲಿ ಕೂಡ ಹೀಗೇನೆ ಇಂತಹ ಕಾಂಬಿನೇಷನ್ಸ್ ಬಂದಾಗ ಅಲ್ಲಿ ಕುಜರಾಹುವಿನ ಸಂಧಿ ಅದು ಯಾವುದಕ್ಕೂ ಪೆಟ್ಟು ಕೊಡ್ತಾ ಇರ್ತದೆ ಇನ್ನೊಂದು ಗ್ರಾಹಕ ಟೋಟಲಿ ಹೋಗಿರ್ತದೆ ಅಲ್ವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಇನ್ನೇನ್ ಇರ್ತದೆ ಅದು ರಹಸ್ಯ ಹೇಳಿಕೊಡ್ತೇನೆ ಕರೆ ಹೇಳಿದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಹಾಂ ಮಂಗಳೂರಿಂದ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಬಗ್ಗೆ ನಿಮ್ಮ ಹುಟ್ಟ ನಿಮ್ಮ ಹೆಸರು ಹೇಳಿ

ಮಗಾ ನಕ್ಷತ್ರ ಸಿಂಹ ರಾಶಿ ಓಕೆ ಅರವತ್ತೊಂದು ಸ್ಟಾರ್ಟ್ ಆಗಿದೆ ಈಗ ಪರವಾಗಿಲ್ಲ ಅರವತ್ತೊಂದರಲ್ಲಿ ವಿಶೇಷವಾಗಿ ನೀವು ಆರೋಗ್ಯ ನೋಡ್ಕೊಳ್ಬೇಕು ಒಂದು ಮತ್ತೆ ಮನೆ ಮಾಡುವಂತ ಒಂದು ಯೋಗ ಕ್ರಿಯೇಟ್ ಅಂತೂ ಆಗಿದೆ ನಿಮ್ಗೆ ಅದನ್ನ ಖಂಡಿತ ಮಾಡ್ಕೊಳ್ಬೋದು ನೀವು ಪರವಾಗಿಲ್ಲ ಅದು ಮುಂದೆ ಹೋಗಬೇಕು ಇನ್ನೂ ಕೂಡ ಈಗಾಗ್ಲೇ ಆಗುದಿಲ್ಲ ಇನ್ನು ಸ್ವಲ್ಪ ಸಮಯ ಉಂಟು ಪ್ರಯತ್ನ ಮಾಡಿದ್ರೆ ಮನೆ ಆಗುತ್ತೆ ನಿಮ್ಗೆ ತುಂಬಾ ಒಳ್ಳೆ ಮನೆಗೆ ಪ್ರವೇಶ ಮಾಡ್ತಾರೆ ಅನ್ನೋದು ಇಂಡಿಕೇಶನ್ ಉಂಟು ಏನ್ ತಿಳ್ಕೊಳ್ಬೇಕು ಸರ್ ಪರ್ಟಿಕ್ಯುಲರ್ ಪ್ರಶ್ನೆ ಕೇಳಿ ಈಗ ಕೆಲಸ ಎರಡು ಮೂರು ರಿಟೈರ್ಡ್ತಿ ಕೆಲಸ ಯಾವ್ದು ಆಗ್ತದೆ ಆರಾಮ್ ಮಾಡಿ ಸರ್ ಮನೆಯಲ್ಲಿ ಅರವತ್ತು ಆಯ್ತು ತಾನೇ ಈಗ ಹೌದು ಈಗ ಈಗ ಮತ್ತೆ ಸ್ವಲ್ಪ ನೋಡಿ ಸರ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸಿಕೊಳ್ಳಿ ಓಕೆ ಜಸ್ಟ್ ವೈಟ್ ಓಕೆ ನಿಮ್ಗೊಂದು ಮಾತ ಹೇಳ್ತೀನಿ ಏನ್ ಗೊತ್ತಾ ಈಗ ಐವತ್ತರಿಂದ ಐವತ್ತೊಂಬತ್ತು ನಿಮ್ಗೆ ರನ್ನಿಂಗ್ ಆಯ್ತು ಫಿಫ್ಟಿ ಟು ಫಿಫ್ಟಿನ ರನ್ನಿಂಗ್ ಆಯ್ತು ರೈಟ್ ತಾನೇ ಅಲ್ಲಿ ನಿಮ್ಗೆ ಆರೋಗ್ಯದ ಸಮಸ್ಯೆ ಅಂತೂ ಖಂಡಿತ ಬಂದಿರ್ಬೇಕು ಇದೊಂದು ವಿಚಾರ ಆನಂತರ ಅಲ್ಲಿ ಏನಾಗಿರ್ತದೆ ಅಂದ್ರೆ ನಿಮ್ಗೆ ಐವತ್ತರಿಂದ ಐವತ್ತೊಂಬತ್ತರ ಎ ಸೀರೀಸ್ ಅಲ್ಲಿ ಅಲ್ಲಿ ಕೂಡ ಒಳ್ಳೆ ಪೀರಿಯಡ್ ಇರ್ತದೆ ಹಾಳು ಪೀರಿಯಡ್ ಅಂತೂ ನಿಮಗೆ ಬಂದಿಲ್ಲ ಐವತ್ತರಿಂದ ಐವತ್ತೊಂಬತ್ತು ರೈಟ್ ಏನ್ ಮಾಡಿದೀರ ಆಗ ಜಮಾ ಮಾಡಿ ತಾನೆ ಹಣ ಅಥವಾ ಯೂಸ್ ಮಾಡಿ ಅದನ್ನ ಇಲ್ಲ ಏನಾಗುತ್ತೆ ನಾಳೆ ಕೆಲಸಕ್ಕೆ ಹೋಗ್ತೀರಾ ಮತ್ತೆ ನಂಗೆ ಫೋನ್ ಮಾಡಿದರಾ ವಿಜಯ ನಾನು ಕೆಲಸಕ್ಕೆ ಹೋಗ್ತೇನೆ ಏನೇ ಸರ್ ಸೊಂಟ ನೋವು ಸರ್ ನಂಗೆ ಕಾಲ್ ನೋವು ಸರ್ ಅಂತ ಹೇಳಲಿಕ್ಕೆ ಶುರು ಮಾಡ್ತೀರ ಏನ್ ಮಾಡ್ತೀರಾ ಆಗ ರೈಟ್ ನಾನು ಒಂದು ಮಾತು ಹೇಳ್ತೀನಿ ನೀವೇನ್ ಮಾಡಿ ಅಂದ್ರೆ ವಿಶೇಷ ರೀತಿಯಲ್ಲಿ ನಿಮ್ಗೆ ಕೆಲಸ ಬೇಕು ನೀವು ಕೆಲಸಕ್ಕೆ ಸೇರ್ಕೊಳ್ಳಿ ನಾನು ಖಂಡಿತ ಇಲ್ಲ ಅಂತ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಒಳ್ಳೆ ಲಕ್ಸುರಿ ಲೈಫನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅದು ಹೇಗೆ ಬರುದು ನನ್ಗಂತೂ ಗೊತ್ತಿಲ್ಲ ಜಾತಕ ತೋರಿಸ್ತಾ ಉಂಟು ಅದು ನಿಮ್ಮ ಮಕ್ಕಳ ಮುಖಾಂತರ ಬರ್ಬೋದು ಫ್ರೆಂಡ್ ಫ್ರೆಂಡ್ಸ್ ಮುಖಾಂತರ ಬರ್ಬೋದು ಅಥವಾ ನಿಮಗೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಮುಖಾಂತರ ಬರ್ಬೋದು ಯಾವುದರ ಮುಖಾಂತರ ಆದರೂ ಕೂಡ ಐವತ್ತರಿಂದ ಅರವತ್ತರಿಂದ ಅರವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಮಸ್ಟ್ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರ್ತದೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತಲ್ಲ ನಿಮ್ಮ ಸಣ್ಣ ವಯಸ್ಸು ಟ್ವೆಂಟಿ ಟು ಟ್ವೆಂಟಿ ನೈನ್ ಆಗಲೇ ಮನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಮಾಡಿದ್ರೆ ಆಗ ಮನೆ ಅಲ್ಲ ಮನೆ ಮಾಡಿದ್ರೆ ಹೇಳಿ ಊರಿನಲ್ಲಿ ಇರಲಿ ಅದು ದುಬೈ ಅಲ್ಲಿ ನನಗೆ ಬೇಕಾಗಿಲ್ಲ ನಾವು

ಬೇಡ ಸರ್ ಇರಲಿ ಬೇಡ 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 ಓಕೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ ಬೇಕಾಗಿಲ್ಲ ಸರ್ ಓಕೆ ಇಪ್ಪತ್ತರಿಂದ ನೆನಪಾಗ್ತಾ ಇಲ್ಲ ಅನ್ಸುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನೋಡ್ಕೊಳ್ಳಿ ಸರ್ ಅಲ್ಲಿ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗಿತ್ತು ನಿಮ್ಗೆ ಮೇ ಬಿ ನೀವು ಮನೆ ಮಾಡಿರ್ಬೇಕು ಅಥವಾ ಮನೆ ರಿಪೇರಿ ಮಾಡಿರ್ಬೇಕು ಜಾಗ ತಗೊಂಡಿರ್ಬೇಕು ಅಥವಾ ಅಲ್ಲಿ ವಾಹನ ಆದ್ರೂ ತಗೊಂಡಿರಲೇಬೇಕು ನೀವು ಬಟ್ ಆ ಮೂಮೆಂಟ್ ಅಲ್ಲಿ ಮೋಸ ಕೂಡ ಅಂತ ಒಂದು ಇಂಡಿಕೇಶನ್ ಇದೆ ಮೋಸ ಕೂಡ ಹೋಗಿರ್ತೀರಾ ಮನೆಯಿಂದ ದೂರ ಟ್ರಾವೆಲ್ ಕೂಡ ಮಾಡಿರ್ತೀರಾ ಕೆಲಸಕ್ಕೆ ಬೇಕಾಗಿ ರೈಟ್ ಓಕೆ ಇದು ವಿಚಾರ ಇನ್ನು ಬರುವಂತ ದಿನಗಳು ತುಂಬಾನೇ ಆಶಾದಾಯಕ ಪರವಾಗಿಲ್ಲ ಬರೇ ರಾಹು ಒಂದು ಕಂಟ್ರೋಲ್ ಮಾಡ್ಕೊಳ್ಳಿ ಅದು ಒಳ್ಳೆ ರಿಸಲ್ಟ್ ಕೊಡ್ತಾನೆ ರಾಹುನ ಕಂಟ್ರೋಲ್ ಹೇಗೆ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ಬಾಡಿಗೆ ಏಳು ಸುತ್ತ ನಿವಾರಿಸಿ ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಇಷ್ಟು ಮಾಡ್ಕೊಂಡ್ರೆ ಸಾಕು ಲೈಫಲ್ಲಿ ಗೆಲ್ತೀರಾ ಒಳ್ಳೇದಾಗ್ಲಿ ಸರ್ ರೈಟಾ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲಿ ಮೇರೆ ಇಪ್ಪತ್ತರಿಂದ ಅಂದ್ರೆ ಮ್ಯಾಮ್ 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 ಅಲ್ವಾ ನಿಮಗೆ ಗೊತ್ತಾಗಲ್ಲ ಪಟಕ್ ಅಂತ ಗೊತ್ತಾಗಬೇಕು ಟಕ್ ಅಂತ ಗೊತ್ತಾಗ ಅಲ್ವಾ ಏನಂದ್ರೂ ಏನಿಲ್ಲ ಓಕೆ ಇದು ವಿಚಾರ ಸೊ ಓಕೆ ಈಗ ಏನು ಯಾವುದು ಈ ದಶಾಭಕ್ತಿಯಲ್ಲಿ ಅದಕ್ಕೋಸ್ಕರ ಹೇಳ್ತೀನಿ ಎಣಿಸ್ಕೊಳ್ಳಿ ನಿಮ್ಮ ಕೆಲವ್ರಿಗೆ ಏನಾಗುತ್ತೆ ಬುಧ ದಶೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಬುಧ ದಶೆ ಬುಧ ದಶೆ ಸ್ಟಾರ್ಟ್ ಆದದು ಪರವಾಗಿಲ್ಲ ಬುಧ ದಶೆ ನಡೀತಾ ಉಂಟು ಈಗ ಓಕೆ ಜಾತಕದಲ್ಲಿ ಎಣ್ಸ್ಕೊಳ್ಳಿ ನಿಮ್ಮ ಬುಧ ದಶೆ ನಡೀತಾ ಉಂಟು ಆನಂತರ ಈ ಬುಧ ದಶೆ ನಡಿಬೇಕಾದ್ರೆ ಈ ರಾಹು ಬಂದು ಶನಿ ಜೊತೆ ಇದ್ದಾನೆ ಅಂತ ಇಟ್ಕೊಳ್ಳಿ ರಾಹು ಬಂದು ಶನಿ ಜೊತೆಗಿದ್ದಾನೆ ಅಥವಾ ರಾಹು ಬಂದು ಕುಜನ್ ಜೊತೆ ಇದ್ದಾನೆ ಅಥವಾ ರಾಹು ಬಂದು ಸೂರ್ಯನ ಜೊತೆ ಇದ್ದಾನೆ ಸೂರ್ಯನ ಜೊತೆ ಇದ್ದರೆ ಪರವಾಗಿಲ್ಲ ರಾಹು ಸೂರ್ಯನ ಜೊತೆ ಇರುವುದು ಅಂತ ತೊಂದರೆ ಅಲ್ಲ ಬಟ್ ರಾಹು ಶನಿ ಜೊತೆ ಇರುವುದು ರಾಹು ಕುಜನ ಜೊತೆ ಇರುವುದು ರಾಹು ಗುರುವಿನ ಜೊತೆ ಇರುವುದು ಕೆಲವೊಮ್ಮೆ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಉಂಟು ಅದೇ ಬುಧ ದಶೆ ನಡೀತಾ ಉಂಟು ನಿಮಗೆ ಎಲ್ಲೊಂದು ಕಡೆ ರಾಹು ಮಹಾರಾಜ ಬಂದು ಶನಿ ಜೊತೆಗೆ ರಾಹು ಮಹಾರಾಜ ಕುಜನ್ ಜೊತೆಗೆ ರಾಹು ಮಹಾರಾಜ ಗುರುವಿನ ಜೊತೆಗೆ ಸೇರ್ಕೊಂಡ ಅಂತ ಇಟ್ಟುಕೊಳ್ಳಿ ನಿಮ್ಮ ಬುಧ ದಶೆ ಒಟ್ಟಲ್ಲಿ ಬರ್ಬಾದ್ ಮಾಡಿಬಿಡ್ತಾ ಇದೆ ನಿಮ್ಮನ್ನು ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದು ಯಾಕೆ ಹೇಳಿ ಯಾಕಂದರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ ನಿಮ್ಗೆ ಯಾವಾಗ ನೋಡಿ ಸಿಟ್ಟು ರೋಷ ಆವೇಶ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರೇ ಸುಳ್ಸುಳ್ಳೆ ಮಾತಾಡ್ತೀರಾ ಮೋಸ ಮಾಡಲಿಕ್ಕೆ ನೋಡ್ತೀರಾ ತೋ ಅದಕ್ಕೆ ಏನಾಗುತ್ತೆ ಕಮ್ಯುನಿಕೇಷನನ್ನು ಕೆಡ್ಸ್ಕೊಳ್ತೀರಾ ಆ ಮಾತು ಬಾಯಿಂದ ಏನು ಮಾತು ಬರುತ್ತೆ ಆ ಮಾತೇ ಸರಿಯಾಗಿಲ್ಲ ನಿಮ್ಮದು ಸೊ ಏನು ಮಾಡ್ತೀರಾ ಈಗ ಓಯ್ತಿಗೆಲ್ಲ ರೈಟಾ ಓಕೆನಾ ತೊ ಬೇಕಾದರೆ ಟ್ರೈ ಮಾಡಿ ನೋಡಿ ಬಲೆ ನಿಮ್ಮ ಬುಧ ಅಲ್ಲಿ ಭದ್ರಾಯೋಗದಲ್ಲಿರಲಿ ಅಂದರೆ ಹುಚ್ಚನಾಗಿರಲಿ ಆ ಥರ ಪರವಾಗಿಲ್ಲ ಅಥವಾ ಆ ಬುಧ ಬಂದು ನಿಮಗೆ ಎಲ್ಲೋ ತ್ರಿಕೋನದಲ್ಲಿರಲಿ ಕೇಂದ್ರದಲ್ಲಿರಲಿ ಒಳ್ಳೆ ಫಲ ಕೊಡ್ತಾ ಇರಲಿ ಲಗ್ನ ಆಗಿರಲಿ ಏನೇ ಇರಲಿ ಅಲ್ಲಿ ರಾಹು ಚೆನ್ನಾಗಿಲ್ಲ ನಿಮ್ಮ ಬುಧ ಫಲ ಕೊಡಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ರೈಟ್ ಅದು ಅದಕ್ಕೇನು ಹೇಳುದು ನಾಗದೋಷ 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 ಅಂತ ಹೇಗಪ್ಪ ಸರಿ ಮಾಡ್ತೀರಾ ಇದನ್ನೆಲ್ಲ ರೈಟಾ ಅದಕ್ಕೇನೆ ಏನಾಗುತ್ತೆ ಬುಧ ದೇಶ ನಡೀತಾ ಉಂಟು ಯಾರಾದರೂ ಹೇಳ್ತಾರೆ ಏ ಬುಧ ದೇಶ ಕು ಬುಧ ಹುಚ್ಚನಾಗಿದ್ದಾನೆ ಕನ್ಯಾರಾಶಿಯಲ್ಲಿ ಭದ್ರಯೋಗ ಕ್ರಿಯೇಟ್ ಮಾಡ್ತಾನೆ ನಿಮಗೆ ಭದ್ರತೆಯನ್ನು ಒದಗಿಸ್ತಾನೆ ನಿಮಗೆ ಸೆಕ್ಯೂರಿಟಿಯನ್ನು ಕೊಡ್ತಾನಪ್ಪ ನೀನು ಚೆನ್ನಾಗಿರ್ತೀಯ ಹೋಗಿ ನೀನು ಬಿಸ್ನೆಸ್ ಅಂತ ಆಯ್ತು ಬಿಸ್ನೆಸ್ ಮಾಡಿ ಶುರು ಆಯಿತು ಇಲ್ಲಿ ಮಾತಾಡ್ಲಿಕ್ಕೇನೆ ಬರ್ತಾ ಇಲ್ಲ ಬೆಬ್ಬೆ ರೈಟ್ ತಾನೆ ಓಕೆನಾ ಬಂದವರು ಯಾರು ಬರ್ತಾರೋ ಅವ್ರ ಮೇಲೆ ಸಿಟ್ಟು ಅಲ್ವಾ ತಿವಿ ತಿವಿಬೇಕನ್ನೋ ಆಸೆ ಅಲ್ವಾ ಇನ್ನು ಯಾರನ್ನೋ ಕೆಳಗೆ ಹಾಕ್ಬೇಕನ್ನೋ ಆಸೆ ಅಂಗಡಿ ಇದ್ದಾನೆ ಅವನನ್ನು ಬಿಡುವುದಿಲ್ಲ ಅವ್ನು ಭಯಂಕರ ಇದು ಮಾಡ್ತಾ ಇದ್ದಾನೆ ಅವನಿಗೆ ಇವತ್ತು ಮಾಡ್ತಾನೆ ಈ ರೀತಿಯಾದಂತಹ ಭಾವನೆಗಳು ನಿಮ್ಮ ಬಿಸ್ನೆಸ್ ಎಲ್ಲಿ ನಡೀತದೆ ನಡೆಯೋದಿಲ್ಲ ಆಗ ಬುಧನ ಪೊಸಿಷನ್ ಚೆನ್ನಾಗಿ ಇದ್ದರೂ ಕೂಡ ಬಿಸ್ನೆಸ್ ಮುಂದುವರಿಲಿಕ್ಕೆ ಬಿಡೋದಿಲ್ಲ ನಮಗೆ ಬಿಸ್ನೆಸ್ ಟೋಟಲಿ ಕೊಲಾಪ್ಸ್ ಏನು ಮಾಡೋಕ್ಕಲ್ಲ ಈಗ ಗೊತ್ತಾಗುತ್ತಾ ಈಗ ನೀವು ಹೋಗಿ ತೋರಿಸಿದ್ರೆ ಜಾತಕ್ಕೆ ತೋರಿಸಿದ್ರೆ ಅವ್ರು ಹೇಳ್ತಾರೆ ಏ ಬುಧ ಬುಧ ಚೆನ್ನಾಗಿದ್ದಾನೆ ತಾನೇ ಯಾಕೆ ಆಗಲಿಲ್ಲ ಆ ಮಾಟ ಮಾಡಿದ್ದಾರೆ ನಿಮಗೆ ಅಲ್ವಾ ನಿಮ್ಗೆ ಯಾರೋ ಮಂತ್ರ ಮಾಡಿದ್ದಾರೆ ಮಂತ್ರ ಮಾಟ ಅದೊಂದು ಸೈಡಲ್ಲಿ ಹೋಯ್ತು ನೀವೇ ಸರಿ ಇಲ್ಲ ರೈಟ್ ಆತು ನೀವು ಸರಿಯಾಗಬೇಕು ನಿಮ್ಮ ಕಮ್ಯುನಿಕೇಷನ್ ಸರಿ ಇಲ್ಲ ಸುಳ್ಳುಸುಳ್ಳೆ ಮಾತಾಡ್ತೀರಾ ಯಾರನ್ನೋ ಟಾರ್ಗೆಟ್ ಮಾಡ್ತೀರಾ ಇನ್ಯಾರಿಗೂ ತೊಂದರೆ ಕೊಡಲಿಕ್ಕೆ ನೋಡ್ತೀರಾ ಮತ್ತು ಪ್ರಕೃತಿಯಲ್ಲಿ ನಿಮಗೆ ಒಲಿದು ಬರುತ್ತೆ ಪ್ರಕೃತಿ ಮುನಿಯುತ್ತೆ ರೈಟ್ ತಾನೇ ಇದು ವಿಚಾರ ಅಲ್ವಾ ನಿಮ್ಗೆ ಯಾವತ್ತಿಗೂ ಪ್ರಕೃತಿಯ ಮೇಲೆ ನಂಬಿಕೆ ಇರಬೇಕಾಯ್ತಾ ನೀವಾಗಲಿ ನಾನಾಗಲಿ ಯಾರೇ ಆಗಲಿ ಯಾಕಂದರೆ ಈ ಪ್ರಕೃತಿಯಲ್ಲಿ ಅಬ್ಬಣ್ಣ ಿದೆ ಅಬಂಡೆನ್ಸ್ ಅದು ಗೊತ್ತಾಗುತ್ತೆ ಎಷ್ಟು ಬೇಕೋ ಅಷ್ಟು ಇದೆ ಅಷ್ಟು ಬೇಕಾದರೂ ತಗೊಳ್ಬೋದು ನೀವು ಅಷ್ಟು ಉಂಟಾದ್ರಲ್ಲಿ ಅಲ್ವಾ ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇಲ್ಲಿ ಒಂದು ಅಂಗಡಿ ಇಲ್ಲಿ ಒಂದು ಅಂಗಡಿ ಆ ಅಂಗಡಿಗೆ ಯಾರ್ಯಾರು ಬರಬೇಕು ಅವ್ರವರು ಬಂದೇ ಬರ್ತಾರೆ ಅಲ್ಲಿ ಬಿಸ್ನೆಸ್ ಆಗಿಯೇ ಆಗುತ್ತೆ ನಿಮ್ಮ ಒಂದೇ ಅಂಗಡಿ ಇದ್ದುಕೊಂಡು ಬಿಸ್ನೆಸ್ ಆಗ್ಬೇಕಂತೇನಿಲ್ಲ ಅಥವಾ ಅಷ್ಟು ಅಂಗಡಿ ಇದ್ರೂ ಬಿಸ್ನೆಸ್ ಆಗುವುದಿಲ್ಲ ಅಂತ ಏನಿಲ್ಲ ಯಾರಿಗೆ ಎಷ್ಟು ಬೇಕೋ ಅಷ್ಟು ಭಗವಂತ ಕಳಿಸಿರ್ತಾನೆ ಅದು ಅವನ ಕೆಲಸ ಅವನಿಗೆ ಗೊತ್ತುಂಟು ಯಾರಿಗೆ ಏನು ಕಳ್ಸಬೇಕಂತ ಬಟ್ ಅದು ಇರು ಅದನ್ನು ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ಮಾತುಕತೆ ಕೂಡ ಅಷ್ಟೇ ಚೆನ್ನಾಗಿರಬೇಕು ಕಮ್ಯುನಿಕೇಷನ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಗ್ರಾಹಕರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಆಗ ಹೋಗಿ ಕಸ್ಟಮರ್ ಬರ್ತಾರೆ ಅದೇ ರಿವೆಂಜ್ ತಗೊಳ್ಳುವಂತಹ ಒಂದು ಮನಸ್ಥಿತಿ ಇದ್ದಾಗ ಏನಾಯ್ತು ಹೇಳಿರಿವೇನು ತಗೊಳ್ಳೋದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತೀಗ ಸಮಸ್ಯೆ ಕ್ರಿಯೇಟ್ ಆಯ್ತೀಗ ಏನು ಮಾಡೋಕ್ಕಾಗಲ್ಲ ಇಂತಹ ಅಲ್ವಾ ಸೊ ಇಂಥ ಒಂದು ಸಿಚುವೇಷನ್ ಅಲ್ಲಿ ನಾವು ಏನನ್ನ ಮಾಡಿದ್ರೆ ನಾವು ಗೆಲ್ಬಹುದು ಅಥವಾ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ನಾವು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೇಗೆ ಪಡಿಬೋದು ಅದರ ಬಗ್ಗೆ ಮಾತಾಡೋದಿಲ್ಲ ಕರ ಇಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಿ ಸರ್ ಅಖಿಲ್ ಅಂತ ಮಾತಾಡೋದು ಮಂಗಳೂರಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ಮನೆ ಬಗ್ಗೆ ತಿಳ್ಕೊಬೇಕಿತ್ತು ನಂಗೆ ಹೇಳಿ ನಮ್ಮ ಮನೆ ಈಗ ತಕೊಂಡಿದ್ದೇನೆ ನಾಲ್ಕು ವರ್ಷ ಆಯ್ತು ಅದ್ರ ನಂಬರ್ ಬಂದು ಟೂ ಒನ್ ಸಿಕ್ಸ್ ಆಮೇಲೆ ಹೆಸರು ಕೂಡಿ ಬರುತ್ತಾ ಅಂತ ಬೇಕಿತ್ತು ಓಕೆ ನೋಡಿ ಸರ್ ಒಂದು ಮಾತು ಹೇಳ್ತೇನೆ ಮನೆಯ ನಿಮ್ಮ ಎಲ್ಲಿ ಮನೆ ಮಾಡಿರ್ತೀರ ಅಲ್ಲಿ ಉತ್ತರದ ಭಾಗ ಸರಿ ಇಲ್ಲ ಅಂತ ಉಂಟು ಸರ್ ಓಕೆ ಉತ್ತರ ಉತ್ತರ ಭಾಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅಂದ್ರೆ ಅಲ್ಲಿ ಜಲತತ್ವ ಕ್ರಿಯೇಟ್ ಆಗ್ತಾ ಇಲ್ಲ ಜಲತತ್ವಕ್ಕೆ ಸಮಸ್ಯೆ ಉಂಟು ಮುಂದೆ ಹೋಗಿ ಏನಾಗ್ಬೋದು ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಸರ್ ರೈಟ್ ಅದಕ್ಕೋಸ್ಕರ ಅದನ್ನು ಒಮ್ಮೆ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿಸ್ಕೊಳ್ಬೇಕು ಯಾರಾದರೂ ಯಾರಾದರೂ ಒಳ್ಳೆಯ ತುಂಬಾ ನಾಲೆಜ್ ಇರುವಂಥವರು ಟೆಕ್ನಿಕಲ್ ನಾಲೆಜ್ ಇರುವಂಥ ವಾಸ್ತು ಜನರು ಇದ್ದರೆ ಅವರನ್ನು ಕರ್ಕೊಂಡು ಬಂದು ಒಮ್ಮೆ ಸರಿ ಮಾಡಿಸ್ಕೊಳ್ಳಿ ಸರ್ ಅಷ್ಟೇ ಪ್ರಾಬ್ಲಮ್ ಬೇರೆ ಸಮಸ್ಯೆ ಎಲ್ಲ ಚೆನ್ನಾಗಿರ್ತಾರೆ ಇನ್ನೂ ಡೌಟ್ ಇದ್ದರೆ ಹೇಳಿ ಸರ್ ನಿಮ್ಮ ಒಂದು ನಂಬರ್ ಹೇಳಿ ಒಂದರಿಂದ ಹನ್ನೆರಡರೊಳಗೆ ಆರು ಇನ್ನೊಂದು ಹೇಳಿ ಸರ್ ಒಂಬತ್ತು ಇನ್ನೊಂದು ಹೇಳಿ ಸರ್ ಮೂರು ಓಕೆ ಸಾಕು ಅಷ್ಟು ಬಿಡಿ ಬಿಡಿ ಸಾಕು ಓಕೆ ಜಲತತ್ವ ವೀಕ್ ಉಂಟು ಸರ್ ಈಗ ಈಗ ಕೂಡ ಅದೇ ಬಂದೆ ಜಲತತ್ವ ತುಂಬಾ ವೀಕ್ ಇದೆ ಮನೆಯಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಜಗಳಾಗ್ಬೋದು ಇದರ ಬಗ್ಗೆ ಗಮನ ಕೊಡಿ ಸಾಲ ಸೋಲ ಹೆಚ್ಚಾಗುವಂಥ ಸಾಧ್ಯತೆ ಉಂಟು ಸಾಲ ಕಟ್ಲಿಕ್ಕೆ ಆಗಲ್ಲ ಇಮೈ ಇ ಎಂ ಐ ಕಟ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಉಂಟು ಅದಕ್ಕೋಸ್ಕರ ಮನೆಯಲ್ಲಿ ವಾಸ್ತು ಮಾಡಿಸ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಸರ್ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೇದಾಗಲಿ ಸರ್ ರೈಟಾ ಆಯ್ತು ಈಗ ಮನೆ ಹೆಸರು ಸರಿಯಾಗಿದೆಯಾ ಆ ಹೆಸರು ಒಂದು ಇರಲಿ ಈಗ ಹೆಸರು ಬೇಕಾಗಿಲ್ಲ ಈಗ ಅದರ ಬಗ್ಗೆ ಚಿಂತೆ ಮಾಡೋದೇ ಬೇಡ ವಿಧಾತ ಅಂತ ಹೆಸರು ಇಟ್ಟಿದ್ದೀರಾ ಅದು ಈಗ ಒಂದು ಇರಲಿ ಅದರ ಬಗ್ಗೆ ಮಾತುಕತೆನೇ ಬೇಡ ಬಟ್ ಮನೆ ವಾಸ್ತು ಸರಿಯಾಗಿ ಮಾಡ್ಕೊಳ್ಳಿ ಸರ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಬಂದ್ಬೇಡ ಸೊ ಅದಕ್ಕೋಸ್ಕರ ನೋಡಿ ಏನಾಗುತ್ತೆ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಬುಧ ದರ್ಶನ ನಡೆದಾಗ ಎಲ್ರಿಗೂ ಬಿಸ್ನೆಸ್ ಮಾಡುವಂಥ ಒಂದು ಮೆಂಟಾಲಿಟಿ ಬರುತ್ತೆ ಇದೆ ಯಾಕಂದರೆ ಬುಧನ ಬುಧ ಬಂದು ವ್ಯವಹಾರಕಾರಕ ಬುಧ ಬಂದು ಬುದ್ಧಿಕಾರಕ ಬುಧ ಬಂದು ವಾಣಿಕಾರಕ ಅಲ್ವಾ ವಾಕ್ಚಾತುರ್ ಇರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಬಿಸ್ನೆಸ್ ಮಾಡ್ಬೇಕಂತ ಯಾಕೆಂದರೆ ಬಿಸ್ನೆಸ್ನ ರಿಲೇಟೆಡ್ ಆತ ಲೆಕ್ಕಾಚಾರ ಆತ ಏನೇ ಇದ್ದರೂ ಕೂಡ ಓಕೆ ಹಾಗಾದರೆ ಅದೊಂದು ಮನಸ್ಸಂತೂ ಬರುತ್ತೆ ಬಟ್ ತುಂಬ ಜನಕ್ಕೆ ಮನಸ್ಸು ಬರ್ದೆ ಸಕ್ಸಸ್ ಆಗಬೇಕಾನೆ ಅದು ಹೇಗೆ ಸಕ್ಸಸ್ ಆಗುತ್ತೆ ಇಲ್ಲಿ ಅದು ಪ್ರಾಬ್ಲಮ್ ಇರ್ತದೆ ಅವರಿಗೆ ತೊಂದರೆ ಕ್ರಿಯೇಟ್ ಆಗಿರ್ತದೆ ಆ ಮುಂದೆ ಹೋಗ್ಲಿಗೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಈ ರಾಹು ಮಹಾರಾಜನನ್ನು ಚೆನ್ನಾಗಿಟ್ಕೊಂಡಾಗ ಬುಧ ಮಹಾರಾಜ ಚೆನ್ನಾಗೇ ಕೆಲಸ ಮಾಡ್ತಾನೆ ನೋ ಯಾಕಂದರೆ ಬುಧನಿಗೆ ಭಾಗ್ಯಾದೀಪನೇ ರಾಹು ಓಕೆ ಬುಧನ ಭಾಗ್ಯವನ್ನು ಕ್ರಿಯೇಟ್ ಮಾಡುವವನೇ ರಾಹು ಅದಕ್ಕೋಸ್ಕರ ರಾಹುವನ್ನು ಚೆನ್ನಾಗಿಟ್ಕೊಂಡಾಗ ನೋ ರಾಹು ಅಂದರೆ ಯಾರು ನಿಮ್ಮ ಫ್ರೆಂಡ್ಸ್ ಲೆವೆಲ್ ನಿಮ್ಮ ಫ್ರೆಂಡ್ಸ್ ಅಲ್ವಾ ನಿಮಗೆ ಪರಿಚಯ ಉಂಟು ಯಾರಿದ್ದಾರೆ ಅವರೆಲ್ಲರೂ ಕೂಡ ರಾಹು ಲೆವೆಲಲ್ಲಿ ಬರ್ತಾರೆ ಆನಂದ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಆ ಪಾರ್ಟ್ನರ್ನ ಮನೆಯವರು ಆ ಪಾರ್ಟ್ನರ್ನ ಕುಟುಂಬದವರು ರಾಹು ರಿಲೇಟೆಡ್ ಅಂದರೆ ನೀವು ನೀವು ಹೆಣ್ಣು ಮಗಳಾದರೆ ಗಂಡಿನ ಮನೆಯ ಕಡೆಯವರು ಅಂದರೆ ಅತ್ತೆ ಮಾವ ಎಲ್ಲ ಅದೇ ಗಂಡಸಾದರೆ ಹೆಣ್ಣಿನ ಮನೆ ಕಡೆಯವರು ಅತ್ತೆ ಮಾವ ಎಲ್ಲ ಅವರನ್ನು ಚೆನ್ನಾಗಿಟ್ಕೊಂಡಾಗ ಅವರ ಅವರಿಗೆ ಕಷ್ಟ ಏನು ಉಂಟು ಅವರ ಕಷ್ಟವನ್ನು ನಿವಾರಣೆ ಮಾಡಿ ನೋಡಿದರೆ ರಾಹು ಆಟೋಮೆಟಿಕ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಆ ನಂತರ ರಿವೆನ್ ತಗೊಳ್ಳುವಂತಹ ಬುದ್ಧಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮಾಡಬೇಕು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ನೋಡಿ ಒಂದೇದಾಗಿ ನಿಮ್ಮ ಮಾತುಕತೆ ಚೆನ್ನಾಗಿರಬೇಕು ಎಲ್ರಿಗೂ ಗೊತ್ತಿದೆ ನಿಮ್ಮ ಮಾತುಕತೆ ನಿಮ್ಮ ವಾಣಿ ನಿಮ್ಮ ವಾಕ್ ಚಾತುರ್ಯ ಆ ಮಾತಿನಿಂದಲೇ ಅವರನ್ನು ಬಂಧಿಸಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಮಾಡಿದಾಗ ನಿಮ್ಮ ಬಿಸ್ನೆಸ್ ಅದು ಆಗಬೇಕಾದ್ರೂ ಕೂಡ ಜನರೇಟ್ ಮಾಡುವಂತಹ ರಾಹು ಮಹಾರಾಜ ತಾನೆ ಸಹಸ್ರಾರ ಚಕ್ರ ಓಕೆ ಇದನ್ನ ಮೊದಲು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಓಕೆ ಒಂದು ಸಹಸ್ರಾರ ಚಕ್ರ ನಿಮ್ಮ ಮೆಡಿಟೇಷನ್ ಮುಖಾಂತರ ಬ್ಯಾಲೆನ್ಸ್ ಮಾಡಿ ಪರವಾಗಿಲ್ಲ ಮತ್ತೆ ರಾಹುನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮೊನ್ನೆ ಹೇಳಿದ್ದೇನೆ ಧ್ಯಾನ ಮಾಡಬೇಕು ಬೆಳಿಗ್ಗೆ ಮತ್ತೆ ಸಂಜೆ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಆನಂತರ ಹೆಚ್ಚು ಮಾಡ್ತಾ ಹೋಗಿ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಇದನ್ನು ಮಾಡಿದಾಗ ಕೂಡ ಏನಾಗುತ್ತೆ ನಿಮ್ಮ ಥಾಟ್ಸ್ ಏನುಂಟು ಆ ಥಾಟ್ ಪ್ಯಾಟರ್ನ್ ಕಂಟ್ರೋಲ್ಗೆ ಬಳಿಗೆ ಸ್ಟಾರ್ಟ್ ಆಗುತ್ತೆ ಆಗ ನಿಮಗೆ ಕೆಟ್ಟ ಯೋಚನೆಗಳು ಬರೋದು ಕಡಿಮೆ ಆಗ್ತದೆ ಒಳ್ಳೆಯ ಯೋಚನೆ ಸ್ಟಾ ಜಾಸ್ತಿ ಆಗುತ್ತೆ ಆಗ ನೀವು ಲೈಫಲ್ಲಿ ಗೆಲ್ತೀರಾ ಏನು ಸಮಸ್ಯೆ ಆಗಲ್ಲ ಅಲ್ವಾ ಯಾಕಂದ್ರೆ ಈ ಬುಧನಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ನೀವೇನು ರಿವೆಂಜ್ ಅಂತ ಹೋಗ್ತೀರಲ್ವ ರಿವೆಂಜ್ ಅಂದ್ರೆ ನಿಮಗೆ ಯಾರನ್ನ ಕಸ್ಟಮರ್ ನೋಡಿದ ತಕ್ಷಣ ಕೋಪ ಬರುವುದು ಅಥವಾ ನೀವು ಅವ್ರಿಗೆ ಏನೋ ಉಪಕಾರ ಅಂತ ಹೇಳೋದು ಅಲ್ವಾ ನೀವು ನೀವು ನಿಮ್ಮಿಂದ ಏನೋ ಉಪಕಾರ ಆಗ್ತಾ ಉಂಟು ಅವ್ರಿಗೆ ಹೇಳುದು ಅವರ ಮಾತನ್ನು ಕೇಳಿ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡದೆ ಹೋಗುದು ಅವರೇನು ಹೇಳ್ತಾರೆ ಈಗ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಫುಡ್ ಟೇಸ್ಟ್ ಇರಲಿ ಅವ್ರು ಬಂದು ಹೇಳಿ ಸರ್ ನಿಮ್ಮ ಫುಡ್ ಇವತ್ತು ಟೇಸ್ಟ್ ಇಲ್ಲ ಸರಿ ಎಂಥ ಫುಡ್ ಟೇಸ್ಟ್ ಇಲ್ಲ ನಾವೆಲ್ಲ ಪ್ರತಿಯನ್ನು ಚೆನ್ನಾಗೆ ಮಾಡ್ತೇವೆ ಅದು ಫ್ರೆಶ್ ತಂದು ಮಾಡಿದ್ದು ನಮ್ಮ ಆಲ್ವಾಲ ಎಕ್ಸ್ಪರ್ಟ್ ಅವನು ಅವನು ತಿಂದು ನೋಡಿಯೇ ನೀವು ಅದನ್ನು ಟೇಸ್ಟ್ ಮಾಡಿನೇ ನಾವು ಬೇರೆಯವರಿಗೆ ಕೊಟ್ಟಿರುವಂಥದ್ದು ನೀವಂತ ಹೇಳೋದು ಅಲ್ವಾ ಈ ರೀತಿ ಮಾತಾಡಿದರೆ ಅಲ್ವಾ ಪಾಪ ಅವನು ಹೇಳ್ತಾ ಇದ್ದಾನೆ ಹಣ ಕೊಟ್ಟಿದ್ದಾವ ಅವನಿಗೆ ಗೊತ್ತಿದೆ ಟೇಸ್ಟ್ ಏನಾದ್ರೆ ನೀವು ಅದನ್ನು ವಿರುದ್ಧ ಗತಿಯಲ್ಲಿ ತಗೊಂಡು ರಿವೇನ್ ತಗೊಂಡೋಗ್ತಾರೆ ತಗೊಂಡ ಹಾಗೆ ಆಯ್ತು ಏನಾಯ್ತು ಈಗ ಕುಜ ಆಕ್ಟಿವೇಟ್ ಆಗಬೇಡ ಕುಜ ಆಕ್ಟಿವೇಟ್ ಕುಜ ಮೊತ್ತ ಮೊದಲನೇ ತೊಂದರೆ ಕೊಡೋದು ಬುಧನಿಗೆ ರೈಟ್ ಯಾಕಂದರೆ ಬುಧ ಅವನ ಶತ್ರು ಓಕೆ ಬುಧ ಬಂದ್ರೆ ಸಣ್ಣ ಮಗು ಕುಜ ಅಂದ್ರೆ ಸೇನಾಧಿಪತಿ ಈ ಬುಧ ಕುಜ ಸೇನಾಧಿಪತಿ ಎದುರಿಗೆ ಬುಧ ಅಂತೂ ನಿಲ್ಲೋದಿಲ್ಲ ಓಡಿ ಹೋಗ್ತಾ ಆಗೇನಾಯಿತು ನಿಮ್ಮ ಬಿಸ್ನೆಸ್ ಟೋಟಲಿ ಫ್ಲಾಫ್ ಆಯ್ತು ಈಗ ನಂತರ ಮತ್ತೆ ಹೋಗಿ ಕೇಳಿಸ್ಕೊಳ್ಳಿ ಅಲ್ಲಿ ಮಾಟ ಮಾಡಿದ್ದಾರೆ ಇಲ್ಲಿ ಮಂತ್ರ ಮಾಡಿದ್ದಾರೆ ಅವರು ಹಾಗೆ ಮಾಡಿದ್ದಾರೆ ನೀವು ಮೇಲೆ ಬರಬಾರ್ದು ಅಂತ ಮಾಡಿದ್ದಾರೆ ನಿಮಗೆ ತಲೆಗೆ ಹಾಕಿದ್ದಾರೆ ನಿಮಗೆ ಬಾಯಿಗೆ ಹಾಕಿದ್ದಾರೆ ನಿಮಗೆ ಹೊಟ್ಟೆಗೆ ಹಾಕಿದ್ದಾರೆ ಎಲ್ಲಿ ಯಾರು ಹಾಕಿಲ್ಲ ನಿಮ್ಮ ತಲೆನೇ ಸರಿ ಇಲ್ಲ ಅಷ್ಟೇ ಬೇರೆ ನಿಮ್ಮ ತಲೆ ಮೊದಲು ಸರಿ ಮಾಡಿಕೊಳ್ಳಿ ಮತ್ತೆಲ್ಲ ಸರಿಯಾಗುತ್ತೆ ರೈಟ್ ತಾನೇ ಓಕೆ ಯಾರೋ ಹಾಕಿ ನಿಮ್ಮನ್ನು ಚೇಂಜ್ ಮಾಡೋದಾದರೆ ಯಾರೋ ಹಾಕಿ ಅದೇನೋ ಮಾಡಿ ನಿಮ್ಮನ್ನು ಬದಲಾವಣೆ ಮಾಡುವಂಥ ಕೆಪಬಬಿಲಿಟಿ ಅವರಲ್ಲಿ ಉಂಟು ಅಂತಾದರೆ ಅಲ್ವಾ ಎಲ್ಲೊಂದು ಕಡೆ ಬದಲಾವಣೆ ತೊ ಮತ್ತೆ ಹೆಣ್ಸ್ಕೊಳ್ಳಿ ಏನು ಮಾಡಬೇಕು ಅಂತ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಯಾಕಂದರೆ ಕೆಲವೊಮ್ಮೆ ನಾವೇ ಸರಿ ಇರಲ್ಲ ಎಲ್ಲ ಸರಿ ಉಂಟಪ್ಪ ನಾನು ನಿಜವಾಗಿ ನಾನು ಚೆನ್ನಾಗಿ ಮಾತಾಡ್ತೇನೆ ಕಸ್ಟಮರ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದೇನೆ ಬಟ್ ನನಗೆ ಆಗ್ತಾನೆ ಇಲ್ಲ ಅಂದಾಗ ಅಲ್ಲಿ ಮೇ ಬಿ ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಪರವಾಗಿಲ್ಲ ಅಂತೇಳಿ ರೈಟ್ ತಾನೆ ಓಕೆನಾ ಎಲ್ಲ ಸರಿ ಉಂಟು ಬಟ್ ಆಗ್ತಾನೇ ಇಲ್ಲ ಅದು ವಿಷಯ ಬೇರೆ ಬಟ್ ಈ ರೀತಿಯಾದ ಮೆಂಟಾಲಿಟಿ ಇದ್ದಾಗ ಅದು ಆಟೋಮೆಟಿಕ್ಲಿ ಹಾಳಾಗುತ್ತೆ ಅದನ್ನು ಹಾಗಾದರೆ ಅದನ್ನು ಮೊದಲು ರಿಪೇರ್ ಮಾಡಲಿಕ್ಕೆ ಕಲಿಬೇಕು ಆ ನಂತರದ ವಿಚಾರ ಆ ನಂತರ ಕೂಡ ಒಳ್ಳೆ ರೀತಿ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಅದೇ ರೀತಿ ಪ್ರತಿಯೊಂದು ನೋಡಿ ನನಗೆ ರಾಹು ದಶೆ ಹೇಳಿದೆ ರಾಹು ದಶೆಯಲ್ಲಿ ಏನಾಗುತ್ತೆ ರಾಹು ದಶೆ ನಡೀಬೇಕಾದ್ರೆ ಅಥವಾ ಬುಧ ದೇಶನೇ ಬುಧ ದಶೆ ನಡೀಬೇಕಾದ್ರೆ ರಾಹು ಚೆನ್ನಾಗಿರಬೇಕು ರಾಹು ದೇಶ ನಡಿಬೇಕಾದ್ರೆ ಬುಧನೂ ಚೆನ್ನಾಗೇ ಇರಬೇಕು ಇಲ್ಲಾಂದರೆ ಆಗಲ್ಲ ರಾಹು ದೇಶ ಎಕ್ಸಾಕ್ಟಾಗಿ ರಿಸಲ್ಟ್ ಕೊಡಬೇಕು ರಾಹು ದೇಶ ತುಂಬ ಜನ ಬುಧ ಚೆನ್ನಾಗಿರೋದು ಒಂದು ಶುಕ್ರ ಚೆನ್ನಾಗಿರೋದು ಇನ್ನೊಂದು ಶುಕ್ರನನ್ನು ಚೆನ್ನಾಗಿಟ್ಕೊಳ್ಬೇಕು ಇನ್ನೊಂದು ಅದು ಎರಡನ್ನೂ ಚೆನ್ನಾಗಿಟ್ಕೊಂಡಾಗ ರಾಹು ದೇಶಲಿ ಅದೇನು ನಿಮಗೆ ಸಮಸ್ಯೆ ಬರಬೇಕು ದೊಡ್ಡ ಮಟ್ಟಿಗೆ ಫ್ರಾಡ್ ಆಗಬೇಕು ಲಾಸ್ ಆಗಬೇಕು ಕಳ್ಕೊಳ್ಬೇಕು ಅದೆಲ್ಲವೂ ಕೂಡ ಏನಾಗುತ್ತೆ ಒಂಥರ ಸ್ಟ್ಯಾಂಡ್ ಅಪ್ ಆಗುತ್ತೆ ಅದು ನಿಮಗೆ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮನ್ನು ಕೊಡೋದಿಲ್ಲ ಅಂತ ಹೇಳ್ತೇನೆ ಇದು ಟೆಸ್ಟ್ ಮಾಡಿ ಯಾರಬೇಕಾದ್ರು ಕೂಡ ನೋಡ್ಬೋದು ತುಂಬ ಒಳ್ಳೆ ರಿಸಲ್ಟ್ ಆ ನಿಮಗೆ ಅದು ಕೊಡ್ಲಿಕೆ ಸಾಧ್ಯತೆ ಉಂಟು ಓಕೆ ಮಾತಾಡ್ತೀನಿ ಈ ಬಗ್ಗೆ ಇಂಟರೆಸ್ಟಿಂಗ್ ವಿಚಾರ ಕರೆ ಇಲ್ಲಿ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಜಿ ನಮಸ್ತೆ ಸರ್ ಮಾತಾಡ್ತಾ ಹೋಗಿ ಸರ್ ನೀವು ನಾನು ದೇವದಾಸ್ ಮೇಂಗಲೂರು ನಿಂದ ಆ ಮೂರ್ ಸರ್ ದೇವದಾಸ ಅಂತ ಹೇಳಿ ಮನೆ ಮನೆ ಕಟ್ಟಿ ಇದಿರ ಸರ್ ದೇವದಾಸರೇ ನನಗೆ ಒಂದು ಮಾತು ಹೇಳಿ ಮನೆ ಕಟ್ಟಿದೀರಾ ಭೂಮಿ ವಿಚಾರ ಸಮಸ್ಯೆ ಇದ್ದೀರಾ ಸಮಸ್ಯೆ ಅದೇ ಇದೆ ಈಗ ಹೇಳಿದ ಅದೇ ಸಮಸ್ಯೆ ಅನುಭವಿಸ್ತಾ ಇದ್ರೆ ಕುಜಾ ಸರಿ ಇಲ್ಲ ಅದಕ್ಕೋಸ್ಕರ ರೈಟ್ ಓಕೆ ಪರಿಹಾರ ಹೇಳ್ಕೊಡ್ತೀನಿ ಸರ್ ಅದನ್ನ ಮಾಡ್ಕೊಳ್ಳಿ ನೀವು ರಿಲೀಫ್ ಆಗ್ಬಿಡ್ತೀರಾ ತೊಂದರೆ ಇಲ್ಲ ಓಕೆನಾ ಒಂದೇದಾಗ ಏನು ಈಗ ಏನ್ ಮನೆ ಕಟ್ಟಿದಾರೆ ಅದ ಅದ್ರ ಸೌತ್ ಈಸ್ಟ್ ಕಾರ್ನರೇ ಸರಿ ಇಲ್ಲ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ವೀಕ್ ಆಗಿದೆ ಅಲ್ಲಿ ಒಂದಾದು ಎರಡನೇದಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮನೆಯಲ್ಲಿ ಬರೀ ಕಿರಿಕಿರಿ ಜಗಳಗಳು ಆಗ್ತಾ ಇರ್ತವೆ ಹಣಕಾಸಿಗೆ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಆಗಿರ್ತದೆ ನೀವೇನ್ ಮಾಡ್ಬೇಕಂದ್ರೆ ಎರಡೇ ಎರಡು ರೆಮಿಡಿ ಹೇಳ್ಕೊಡ್ತೀನಿ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ ಒಂದು ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಸಿಸಿದ ಅದನ್ನ ನೀರಲ್ಲಿ ಬಿಡ್ತಾ ಬನ್ನಿ ಆ ನಂತರ ಉದ್ದಿಂದ ನಿವಾಳಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ ನಿಮ್ಮ ಸಮಸ್ಯೆ ತಕ್ಕ ಮಟ್ಟಿಗೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ನೀವು ಚೆನ್ನಾಗಿರ್ತೀರ ಒಳ್ಳೇದಾಗಲಿ ಸರ್ ಆನಂತರ ಇನ್ನೊಂದು ಮಾತು ಮನೆಯಲ್ಲಿ ಯಾರಾದರೂ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಬಾಯ ಹಾಕಬೇಡಿ ಯಾರೇ ಮಾತಾಡಲಿ ನಿಮ್ಮ ಮನೆಯ ಸದಸ್ಯರಿರ್ಬೋದು ಹೊರಗಿನ ಇರ್ಬೋದು ಸಂಬಂಧಕರು ಯಾರೇ ಇರ್ಬೋದು ಅವರು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಬಾಯ ಹಾಕಬೇಡಿ ಮೊದಲು ಮಾತನ್ನು ಕೇಳಿಸ್ಕೊಳ್ಳಿ ನಂತರ ಮಾತಾಡಲಿಕ್ಕೆ ಶುರು ಮಾಡಿ ಯಾವಾಗ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡ್ತೀರಾ ದೇವದವ್ಸರೇ ನಿಧಾನಗತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗುತ್ತೆ ಅದರ ಜೊತೆಗೆ ಆಂಜನೇಯನ ಟೆಂಪಲ್ ಯಾವಾಗ ಹೋಗಿದ್ದೀರಿ ಸರ್ ಹೇಳಿ ಸ್ವಲ್ಪ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕಂತ ಉಂಟು ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಹನುಮಾನ್ ಚಾಲಿಸ ಪಠನ ಮನೆಯಲ್ಲಿ ಕುಳಿತುಕೊಂಡು ಮಾಡಿ ಸರ್ ಚೆನ್ನಾಗಿದೆ ಯಾಕಂದ್ರೆ ಕುಜ ತೋಟಿ ಕೆಟ್ಟೋಗಿರ್ತಾನೆ ಅದಕ್ಕೋಸ್ಕರ ಇಂತಹ ಪರಿಸ್ಥಿತಿ ರೈಟ್ ಓಕೆನಾ ಎಸ್ ಸರ್ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಓಕೆ ಬಂದ್ ಮೇಡಮ್ ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ನಮ್ಮ ಕೈಯಲ್ಲಿ ಉಂಟು ತಾನೇ ನಾವು ಮಾಡ್ಬೋದು ಪ್ರಯತ್ನ ಮಾಡ್ಬೋದು ಏನು ಸಮಸ್ಯೆ ಉಂಟು ಈಗ ಅಲ್ವ ಎಲ್ಲ ರೀತಿಯಲ್ಲಿ ನನಗೆ ಲೈಫಲ್ಲಿ ಪ್ರಾಸ್ಪರ್ ಇಡಬೇಕಪ್ಪ ನಾನು ಹೀಗೆ ಮಾಡಬೇಕು ಈಗ ಆ ಥಾಟ್ಸನ್ನು ಇಟ್ಕೊಂಡ್ರೇ ಸಾಕು ಮ್ಯಾನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ರೈಟಾ ಆ ಥಾಟ್ಸ್ ಇದ್ರೇ ಸಾಕು ನಿಮ್ಮಲ್ಲಿ ಇವತ್ತಲ್ಲ ನಾಳೆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಟ್ರೈ ಮಾಡಿ ನೋಡ್ಬೋದು ಯಾರು ಬೇಕಾದರೂ ಕೂಡ ಓಕೆನಾ ರೈಟಾ ಅದಕ್ಕೋಸ್ಕರ ಆ ಇವತ್ತೇನು ಬಿಸ್ನೆಸ್ ಮಾಡ್ತೀರಾ ನೋಡಿ ಬಿಸ್ನೆಸ್ ಮಾಡಬೇಕಾದ್ರೂ ಮುಂಚೆ ನೀವು ಜಾತಕವನ್ನು ಆಯ್ತಾ ನಾನು ಒಂದು ಒಂದು ಮಾತು ಹೇಳ್ತೀನಿ ನಿಮಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಓಕೆ ಒಂದು ಸಣ್ಣ ಕತೆ ಹೇಳ್ತೇನೆ ಭಾಳ ಇಂಟ್ರೆಸ್ಟಿಂಗ್ ಕೇಳಿಸ್ಕೊಳ್ಳಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಓಕೆ ಕೋಟಿಗಟ್ಟಲೆ ಆಸ್ತಿ ಉಂಟು ತೊಂದರೆ ಇಲ್ಲ ಒಂದು ಇನ್ನೂರೈವತ್ತು ಜನ ಕೆಲಸಕ್ಕಿದ್ದಾರೆ ಫ್ಯಾಕ್ಟ್ರಿಯಲ್ಲಿ ತೊಂದರೆ ಇಲ್ಲ ಎಲ್ಲ ಆಹಾ ಓಹೋ ಚೆನ್ನಾಗಿ ನಡೀತಾ ಉಂಟು ಓಕೆ ಈಗೇನಾಗಿದೆ ಅವರಿಗೆ ರಾಹು ದಶೆ ಸ್ಟಾರ್ಟ್ ಆಗಿದೆ ಓಕೆ ನಲ್ವತ್ತರ ಸಿರೀಸ್ ನಡೀತಾ ಉಂಟು ನಲ್ವತ್ತರಿಂದ ನಲವತ್ತೊಂಬತ್ತು ಅದರಲ್ಲಿ ಸೊ ನಲವತ್ತ ಏಳು ಜನ ನಡೀತಾ ಉಂಟು ಅವ್ರಿಗೆ ರಾಹು ದಶೆ ನಡೀತಾ ಉಂಟು ಅವರಿಗೆ ಟೋಟಲಿ ಲಾಸ್ ಆಗ್ತಾ ಇದ್ದಾರೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಲ್ಲ ಕಳ್ಕೊಳ್ತಾ ಇದ್ದಾರೆ ಲಾಸ್ ಆಗ್ತಾ ಇದ್ದಾರೆ ಕೆಲಸಕ್ಕೆ ಜನರು ನಿಲ್ತಾ ಇಲ್ಲ ಸಂಬಳಗೊಳ್ಲಿಕ್ಕೆ ಸಾಕಾಗ್ತಾ ಇಲ್ಲ ಇದ್ದ ಗಾಡಿಯನ್ನು ಮಾರಬೇಕಾಗುತ್ತೆ ಇನ್ನೂ ಜಾಗ ಕೂಡ ಅವರು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಉಂಟು ರೈಟಾ ಓಕೆನಾ ಅವ್ರಿಗೆ ರಿಯಾಲಿಟಿ ಏನಂತ ಎಲ್ಲ ಹೇಳಿಕೊಟ್ಟಿದ್ದೇವೆ ನಾವು ಬಟ್ ಆ ವ್ಯಕ್ತಿ ಕೇಳಲಿಕ್ಕೆ ರೆಡಿ ಇಲ್ಲ ಓಕೆನಾ ಆ ವ್ಯಕ್ತಿ ಕೇಳಲಿಕ್ಕೆ ರೆಡಿ ಇಲ್ಲ ಪರಿಹಾರ ನಾವು ಹೇಳಿದ ಪರಿಹಾರ ಮಾಡಲಿಕ್ಕೂ ರೆಡಿ ಇಲ್ಲ ನಮಗೆ ಅದು ಬೇಕಾಗಿಲ್ಲ ನಿಮ್ಮ ಹಣೆ ಬರದಲ್ಲಿ ಬರೆದು ಆಗುತ್ತೆ ರೈಟಾ ಈಗೇನಾಗುತ್ತೆ ಗೊತ್ತಾ ಆ ವ್ಯಕ್ತಿ ಬೇರೆ ಬೇರೆ ಜ್ಯೋತಿಷರ ಬೆಳಗ್ಗೆ ಹೋಗ್ತಾ ಉಂಟು ಬಲೆ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಹೋಗ್ತಾ ಉಂಟು ಅಲ್ಲಿ ಏನು ಹೇಳ್ತಾರೆ ಗೊತ್ತಾ ಏ ನಿಮ್ಮ ಜಾತಕನೋ ಇದು ಭಯಂಕರ ರಾಜಯೋಗ ಜಾತಕ ಮಾರ್ರೆ ಭಯಂಕರ ಅದು ನಿಮ್ಮನ್ನು ಹಾಕಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅದು ಭಯಾನಕ ಉಚ್ಚಮಟ್ಟದ ಅದು ನೀವು ಯಾವಾಗಲೂ ಲೈಫಲ್ಲಿ ಎತ್ತರದಲ್ಲಿ ಇರುವವರು ನಿಮಗೆ ಯಾವುದು ರೀತಿ ಇದು ಇದು ಬೇಕಾಗಿಲ್ಲ ನೀವು ಇದೊಂದು ಪೂಜೆ ಮಾಡ್ಕೊಳ್ಳಿ ಅಷ್ಟು ಸಾಕು ಏನು ಕೂಡ ಬೇಕಾಗಿಲ್ಲ ಅಂತ ಓಕೆನಾ ಹಾಗಾದರೆ ಮತ್ತೆ ರಾಹು ದೆಸೆ ಅದು ಯಾರೂ ನೋಡೋದೇ ಇಲ್ಲ ದೇಶೆ ಆ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇದ್ದಾರೆ ಅತಿಮಾನುಷ ಯೋಗ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಆ ರಿಸಲ್ಟ್ ಬಂದ ಆಗಿದೆ ಅದು ರಿಸಲ್ಟ್ ಮುಗಿದಿದೆ ಅದರದ್ದು ಈಗ ಕೂಡ ಅದನ್ನೇ ಇಟ್ಕೊಂಡು ಹೇಳ್ತಾ ಇರ್ತಾರೆ ರೈಟಾ ರಾಹು ಅದು ವಿಷಯವೇ ಇಲ್ಲ ರಾಹು ರಾಹುದೇಶೆ ವ್ಯಯಸ್ಥಾನದಲ್ಲಿದ್ದಾನೆ ಆ ರಾಹು ದೇಶೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಆತ ವ್ಯಯ ಕೊಡ್ತಾ ಇದ್ದಾನೆ ಆತ ಲಾಸ್ ಮಾಡಿಸ್ತಾ ಇದ್ದಾನೆ ಸರ್ ರಾಹುವನ್ನು ಕಂಟ್ರೋಲ್ ಮಾಡಿ ರಾಹುಗೆ ಸಂಬಂಧ ಪರಿಹಾರ ಮಾಡಿ ಅದು ಯಾರೂ ಹೇಳ್ತಾ ಇಲ್ಲ ಎಲ್ಲ ಹೇಳುವುದಿದ್ದಾನೆ ಇದ್ದಾನೆ ನಿಮ್ಮ ಜಾತಕ ಅರೆ ಬಾಪುರು ಹೀಗೆ ಏಯ್ ನಿಮ್ಮ ಜಾತಕ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಇದ್ದಾಗ ಯಾರು ಕೂಡ ಕೆಳಗೆ ಬೀಳುವುದಿಲ್ಲ ಅವರು ಹಾಗೆ ಇರ್ತಾರೆ ಮತ್ತು ಇವರು ಕೆಳಗೆ ಬಿದ್ದಿದ್ದಾರೆಲ್ಲ ಇದಕ್ಕೆ ಏನು ಮಾಡೋಣ ಈಗ ಹಾಗಾದರೆ ನಿಮ್ಮ ನನಗೆ ಒಂದು ಡೌಟ್ ಮಾರ್ರೆ ನೀವು ಒಳ್ಳೊಳ್ಳೆ ಜ್ಯೋತಿಷಿಗಳು ಅದು ಕೂಡ ಅವರು ಹೇಳುವ ಪ್ರಕಾರ ಏನಂದರೆ ಈ ವಯಸ್ಸಾದ ಜ್ಯೋತಿಷಿಗಳು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಉಂಟು ನೀವು ಈ ರೀತಿಯಾಗಿ ಯಾಕೆ ಹೇಳ್ತೀರಾ ಏನು ಜ್ಯೋತಿಷ್ಯ ಬರಲ್ಲ ನಿಮಗೆ ಅಲ್ವ ಏನು ರಾಹು ದೇಶ ಏನು ಮಾಡ್ತಾನೆ ಗೊತ್ತಾಗಲ್ವಾ ರಾಹು ವ್ಯಯಸ್ಥಾನದಲ್ಲಿ ಇದನ್ನು ವ್ಯಾಯಾ ರಿಸಲ್ಟ್ ಕೊಡ್ತಾ ಇದ್ದಾನೆ ಅಷ್ಟು ಗೊತ್ತಾಗಲ್ಲ ನಿಮಗೆ ಅಲ್ವಾ ಯಾಕೆ ಮತ್ತು ಲಾಸ್ ಆಗ್ತಾ ಇದ್ದಾರೆ ಅವರು ಇದಕ್ಕೆ ಉತ್ತರನೇ ಇಲ್ಲ ನನಗೆ ಆಗುತ್ತೆ ಏನು ಗೊತ್ತಾ ಕೆಲವರಿಗೆಲ್ಲ ಇದೇ ಮನಸ್ಥಿತಿನೇನೋ ಜ್ಯೋತಿಷಿಗಳಿಗೆ ಯಾರಾದರೂ ಹೋದರೆ ಅಲ್ಲಿ ಪ್ರಾಬ್ಲಮ್ ಏನು ಅದು ಹೇಳುವುದನ್ನು ಬಿಟ್ಟು ಬರೇ ಹೊಗಳಿಕೆ ಮಾಡಿನೇ ಕಳಿಸೋದು ಹೊಗಳಿನೇ ಕಳಿಸೋದು ಈ ವ್ಯಕ್ತಿ ಹೊಗಳಿಕೆ ಕೇಳಿಸ್ಕೊಂಡು ಬರ್ತದೆ ಮತ್ತೆ ಅವರು ಏನೋ ಒಂದು ಪೂಜೆ ಮಾಡಿ ಅದು ಮಾಡಿ ಅಂತ ಹೇಳ್ತಿದ್ರೆ ಲಕ್ಷಗಟ್ಟಲೆ ಅದಕ್ಕೆ ಬೇಕೇ ಖರ್ಚು ಮಾಡುತ್ತೆ ಇಷ್ಟು ಅವರಿಗೆ ರಿಸಲ್ಟ್ ಬಂದದ್ದು ಏನೂ ಇಲ್ಲ ಈಗ ಕೂಡ ಲಾಸ್ ಆಗ್ತಾನೆ ಉಂಟು ಇಂಥ ಒಂದು ಪರಿಸ್ಥಿತಿ ನಾನು ಅವ್ರಿಗೆ ಹೇಳಿದ್ದೇನೆ ನಲವತ್ತೊಂಬತ್ತು ಬರಲಿ ಮತ್ತು ನನ್ನ ಬಳಿಗೆ ಬರ್ತೀರ ನೀವು ತೊಂದರೆ ಇಲ್ಲ ರೈಟಾ ಓಕೆ ನಲವತ್ತೊಂಬತ್ತು ಬರಲಿ ಯಾಕಂದರೆ ಟೋಟಲಿ ಬರ್ಬೋದು ಆಗ್ತೀರಾಗ ಆಗ ಗೊತ್ತಾಗುತ್ತೆ ನಿಮಗೆ ಜಾತಕ ಏನು ಜ್ಯೋತಿಷೇನು ನಾವೇನು ಹೇಳಿದ್ದೇವೆ ಅಂತ ಇಂಥ ಬರೀ ನೋಡಿ ಅವ್ರು ಒಳ್ಳೇದಾಗಲಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಈ ಜ್ಯೋತಿಷ್ಗಳಿದ್ದಾರಲ್ಲ ಅವ್ರು ಯಾಕೆ ಆ ಒಂದು ಉಲ್ಟ ದಾರಿಯನ್ನು ಹೇಳಿಕೊಡ್ತಾ ಇದ್ದಾರೆ ನನಗೆ ಇದು ಅರ್ಥ ಆಗದ ವಿಚಾರ ಯಾಕೆ ದಶಾಭುಕ್ತಿ ನೋಡ್ಕೊಳ್ಳಿಕ್ಕೆ ನಿಮಗೆ ಬರುವುದಿಲ್ಲ ಆ ಏನು ನಡೀತಾ ಉಂಟು ಎಷ್ಟು ಸಮಯ ದಶೆ ನಡೀತಾ ಉಂಟು ಅವರಿಗೆ ಆ ದಶೆಯಲ್ಲಿ ರಿಸಲ್ಟ್ ಏನಿರ್ತದೆ ಅವ್ರ ಅವ್ರದ್ದು ತುಲಾ ಲಗ್ನದ ಜಾತಕ ಸಾರಿ ಅವ್ರ ಧನುರ್ಲಗ್ನದ ಜಾತಕ ಆ ವೃಶ್ಚಿಕ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾನೆ ಜ್ಯೇಷ್ಠ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ಅಲ್ವಾ ಅದು ಟೋಟಲಿ ಬರ್ಬಾದ್ ಮಾಡ್ತಾ ಇದ್ದಾನೆ ಅವನನ್ನು ವ್ಯಯ ಮಾಡ್ತಾ ಇದ್ದಾನೆ ಸೊ ಇದು ಯಾಕೆ ಅರ್ಥ ಆಗೋಲ್ಲ ಇದು ನನಗೆ ಗೊತ್ತಾಗದ ವಿಚಾರ ಸೊ ದಯವಿಟ್ಟು ನನ್ನ ಕಾರ್ಯಕ್ರಮ ನೋಡುವಂಥ ಜ್ಯೋತಿಷಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಏನಾದರೂ ಬಂದರೆ ಅದರಲ್ಲಿ ಇದ್ದದ್ದನ್ನು ಹೇಳಿಕೊಡಿ ಜೊತೆಗೆ ಪರಿಹಾರ ಕೂಡ ಹೇಳಿಕೊಡಿ ಬರೇ ಅವರನ್ನು ಅದೇನೋ ಉಚ್ಚ ಸ್ಥಾನದಲ್ಲಿ ನಿಲ್ಲಿಸಿ ಅಯ್ಯೋ ನೀವು ಭಯಂಕರ ನಿಮ್ಮ ಹಾಗೆ ಯಾರೂ ಇಲ್ಲ ನೀವು ರಾಜರು ರೈಟಾ ನಿಮ್ಮನ್ನು ಕೆಳಗಾಗಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಹಾಗೆ ನೀವು ಹೀಗೆ ದೇವರೇ ಬೇಕಾಗಿಲ್ಲ ಅಂತ ಹೇಳಿದೆ ರೈಟಾ ಪಾಪ ಅವ್ರು ಬಂದಿರೋದು ಕಷ್ಟ ಕೇಳಿಸ್ಕೊಳ್ಲಿಕ್ಕೆ ಇಂಥ ಕಷ್ಟ ಉಂಟಪ್ಪ ನಾನು ಏನು ಮಾಡಲಿ ಇಂಥದ್ದು ಅಲ್ಲ ಅವ್ರು ಒಂದು ವೇಳೆ ಆ ರೀತಿಯಾಗಿ ಇದ್ದಾರೆ ಅಂದಾಗ ನಿಮ್ಮ ಬಳಿಗೆ ಹಾಕಿ ಬರ್ತಾರೋ ಅವ್ರು ಅವ್ರಿಗೆ ಹುಚ್ಚಿ ಹಿಡಿದಿದೆಯಾ ನಿಮ್ಮನ್ನು ನೋಡ್ಕೊಂಡು ಬರಲಿಕ್ಕೆ ಅಲ್ವಾ ಏನೋ ತೊಂದರೆ ಉಂಟು ಬಂದಿದ್ದಾರೋ ತೊಂದರೆ ಹೇಳಬೇಕು ತಾನೇ ಅವ್ರಿಗೆ ಇಂಥ ಪ್ಲಾನೆಟ್ಸ್ ಇಂಥ ಸಮಯ ತೊಂದರೆ ಕೊಡುತ್ತೆ ಸರ್ ಈ ರೀತಿಯಾಗಿ ಪರಿಹಾರ ಮಾಡಿಕೊಳ್ಳಿ ಸರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ಅಂತ ಹೇಳಬೇಕು ತಾನೇ ನೀವು ಮಾಡ್ತಾ ಇಲ್ಲ ಅದನ್ನು ರೈಟಾ ಸೊ ಅರ್ಥ ಮಾಡ್ಕೊಳ್ಳಿಪ್ಪ ತುಂಬ ಚೆನ್ನಾಗಿದೆ ಓಕೆನಾ ಯಾಕೆಂದರೆ ಜ್ಯೋತಿಷ ಇಸ್ ಅ ವೆರಿ ಈಸಿ ಅದು ತುಂಬ ಈಸಿ ಮತ್ತು ಅದರ ಒಂದು ರೆಮಿಡೀಸ್ ಕೂಡ ತುಂಬಾ ಈಸಿ ಅದನ್ನು ಮಾಡ್ಕೊಂಡಾಗ ಅದರಲ್ಲಿ ಅಂಥದ್ದೇನು ಸಮಸ್ಯೆ ಆಗಲ್ಲ ಬಟ್ ಈ ರೀತಿಯಾಗಿ ನೀವು ಮಾಡಿಕೊಂಡುದಾದರೆ ಸೊ ನೀವು ಮೋಸ ಮಾಡ್ತಿದ್ದೀರಿ ಅಂತ ಅರ್ಥ ಯಾರಿಗೂ ಮೋಸ ಮಾಡ್ತಿದ್ದೀರಿ ನಿಮ್ಮಿಂದ ಆಗದಂಥ ವಿಚಾರ ನೋಡಿ ಇದು ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಅದು ಬೇರೆಯೇ ಅದು ವಿಪರೀತ ಹೆದರಿಸುವಂಥದ್ದು ನಿಮಗೆ ಭಯಂಕರ ರಾಹುದೋಷ ನಾಗದೋಷ ವಿಪರೀತ ಉಂಟು ನಿಮಗೆ ಆಗುವುದಿಲ್ಲ ನಿಮ್ಮ ಇದರಲ್ಲಿ ನಾಗನನ್ನು ಕೊಂದು ಹಾಕಿದ್ದಾರೆ ಅದು ತುಂಬ ಶಾಪ ಕೊಡ್ತಾ ಉಂಟು ನಿಮಗೆ ಅದರಿಂದಾಗಿ ಅದಕ್ಕೆ ಶಾಂತಿ ಮಾಡಿಲ್ಲ ಅದಕ್ಕೆ ಪರಿಹಾರ ಮಾಡಿಲ್ಲ ಇನ್ನೆರಡು ಹೆಣ ಬೀಳುತ್ತೆ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಪಾಪ ಬಂದವ ತರ್ತರ್ ತರ್ತರ್ ತರ್ತಾರೆ ನಡಗಲಿಕ್ಕೆ ಸ್ಟಾರ್ಟ್ ಆದ ಓಕೆನಾ ನಡುಗ್ಬೇಕು ತಾನೆ ಏನು ಮಾಡೋಣ ಈಗ ಆ ಪ್ರಿಡಿಕ್ಷನ್ ಕೇಳಿಸ್ಕೊಂಡು ಆಯ್ತು ಈಗ ರೈಟಾ ಮತ್ತು ಅವರು ಹೇಳಿದ್ದೆಲ್ಲ ಮಾಡಿಕೊಂಡು ಮಾಡಿಕೊಂಡ ನಂತರ ಅದು ಇಲ್ಲ ಇದು ಇಲ್ಲ ಯಾವುದೂ ಇಲ್ಲ ರೈಟ್ ತಾನೆ ಓಕೆನಾ ಇದೆಲ್ಲ ನನಗೆ ಬಂದವರು ಹೇಳಿರುವಂಥ ಕಥೆಗಳು ನನ್ನ ಜೊತೆಗೆ ಬಂದವರು ನನ್ನ ಬಳಿಗೆ ಬಂದವರು ಹೇಳಿರುವಂಥ ಕತೆಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತು ನೋಡಿಕೊಳ್ಳಿ ನೀವು ಹೇಗೆ ಬೇಕು ಡಿಸೈಡ್ ಮಾಡಿ ತುಂಬ ಚೆನ್ನಾಗಿತ್ತರ ಒಳ್ಳೆದಾಗುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ನಮಸ್ತೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ನಮಸ್ತೆ ತಾಯಿ ನಮಸ್ತೆ ಓಕೆ ಮಗನ ಬಗ್ಗೆ ಕೇಳಬೇಕಿತ್ತು ಮಗನಿಗೆ ವಯಸ್ಸು ಎಷ್ಟಾಯ್ತಿ ಹೇಳಿ ಈಗ ಇಪ್ಪತ್ತೊಂದು ವರ್ಷ ಅಥವಾ ಕೆಲಸ ಕೆಲ್ಸದ ಬಗ್ಗೆ ಕೇಳಲಿಕ್ಕೆ ಇಷ್ಟ ಪಡ್ತೀರಾ ಕೆಲಸ ಸಿಗುದಿಲ್ಲ ಅಲ್ವಾ ಈಗ ಅವನಿಗೆ ಕೆಲಸ ಸಿಗುವುದಿಲ್ಲ ಕೆಲಸಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಉಂಟು ಅಂತ ಇಂಡಿಕೇಷನ್ ಉಂಟಮ್ಮ ಮೊದಲನೇದಾಗ ಏನು ಮಾಡಬೇಕು ಅವನಿಗೆ ಸ್ವಲ್ಪ ಸಂಸ್ಕಾರ ಕಲಿಸಬೇಕಾಗುತ್ತೆ ಹಿರಿಯರಿಗೆ ಗೌರವವನ್ನು ಕೊಡುವುದು ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳುವುದು ತಂದೆಗೆ ರೆಸ್ಪೆಕ್ಟ್ ಮಾಡೋದು ತಾಯಿಗೆ ರೆಸ್ಪೆಕ್ಟ್ ಮಾಡೋದು ಸ್ನೇಹಿತವರಿಗೆ ರೆಸ್ಪೆಕ್ಟ್ ಮಾಡೋದು ನಮಸ್ತೆ ಹೇಳೋದು ಧನ್ಯವಾದ ಹೇಳೋದು ಇದನ್ನು ಮಾಡಬೇಕು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅದು ಅದೇನು ಹೇಳ್ತಾರೆ ರೋಷದಿಂದ ಕೋಪ ಕೋಪಾವೇಶ ಹೇಳಿದರೆ ಕೇಳಲಿಕ್ಕೆನೇ ಇಲ್ಲ ಸೊ ಇದೆಲ್ಲ ಆದಾಗ ಕೆಲಸನೇ ಸಿಗೋಲ್ಲ ಅಂತ ಉಂಟು ಒಂದು ವೇಳೆ ಅವರು ನಾನು ಹೇಳಿದ್ದನ್ನು ಫಾಲೋ ಮಾಡಿದರೆ ರೆಸ್ಪೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ಏನು ಕಲ್ತಿದ್ದಾರೆ ಅದರಲ್ಲಿ ಇನ್ನಷ್ಟು ನಾಲೆಜನ್ನು ರಿವೈಸ್ ಮಾಡ್ಕೊಳ್ಳಿಕ್ಕೆ ಹೇಳಿ ಆ ನಂತರ ಐದು ತಿಂಗಳೊಳಗೆ ಕೆಲಸ ಸಿಗುತ್ತೆ ಅವರಿಗೆ ಐದು ತಿಂಗಳು ಐದು ವಾರ ಐದು ತಿಂಗಳು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಅಮ್ಮ ನೋ ಡೌಟ್ ಅಮ್ಮ ಎಲ್ಲಿ ಕೂಡ ಆಗಲ್ಲ ಅಂತ ಹೇಳಿದಲ್ವಾ ಈಗ ಆಗುದಿಲ್ಲ ಅಂತ ಅಮ್ಮ ನಾನು ಹೇಳಿದ ರೆಮಿಡೀಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಕೂಡ ಕೆಲಸ ಆಗಲ್ಲ ಕೆಲಸ ಆದ್ರೂ ಕೂಡ ಸಾಧಾರಣ ಮಟ್ಟಿಗೆ ಕೆಲಸ ಇರ್ತದೆ ಯಾವುದೇ ಕಾರಣ ಕೂಡ ಸಂಬಳ ಬರಲ್ಲ ಅರ್ಥ ಆಯ್ತಾ ನಿಮ್ಗೆ ಅಥವಾ ಏನ್ ಮಾಡ್ಬೇಕು ಅದನ್ನ ಹೇಳಿದೆ ತಾನೇ ಈಗ ನಾನು ಅದನ್ನ ಕೇಳಿಸ್ಕೊಳ್ಳಿ ಅದನ್ನ ಮಾಡ್ಲಿಕ್ಕೆ ಹೇಳಿ ಅವನಿಗೆ ಆ ಕೋಪ ತಾಪ ಅದೆಲ್ಲ ಬದಿಯಲ್ಲಿ ಇಡ್ಲಿಕ್ಕೆ ಹೇಳಿ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಹೇಳಿ ಬೇರೆಯವರಿಗೆ ಅದೆಲ್ಲ ಬೇಕಾಗಿಲ್ಲ ರೈಟ್ ಅದು ಕೆಲಸನೇ ಮಾಡಲ್ಲ ಇನ್ನೊಂದು ವಿಚಾರ ನೆನ್ಪಿಟ್ಬಿಡಿ ಏನಾಗುತ್ತೆ ಆ ಈ ತೊಗರು ಬೆಳೆಯಿಂದ ಪ್ರತಿದಿನ ನಿವಾಳಿಸಿ ಹೇಳಿ ರೈಟ್ ರೈಟಾ ನೀವು ಪ್ರತಿದಿನ ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆದು ಅದನ್ನ ಹರಿವನ ಬಿಡ್ತಾವೆ ಬಿಡ್ತಾವನೆ ಮಗ ಚೆನ್ನಾಗಿರ್ತಾನೆ ಒಳ್ಳೇದಾಗ್ಲಿ ಸರ್ ಓಕೆನಾ ಒಳ್ಳೇದಾಗ್ಲಿಮ್ಮ ಓಕೆ ರೈಟ್ ಮಗ ವಿಪರೀತ ರ್ಯಾಶ್ ಓಕೆ ಈಗ ಫೋನ್ ಮಾಡಿದ್ರಲ್ಲ ಅವರು ನನಗಂತೂ ಗೊತ್ತಿಲ್ಲ ನಾನು ಅವರ ವಾಯ್ಸಲ್ಲಿ ಕೇಳಿಸಿಕೊಂಡದ್ದು ವಾಯ್ಸಲ್ಲಿ ಗೊತ್ತಾಗಿದ್ದು ವಿಪರೀತ ರ್ಯಾಶ್ ಕೋಪ ತಾಪ ವಿಪರೀತ ಮಾತು ಕೇಳಲಿಕ್ಕೇನೇ ಇಲ್ಲ ತೋ ಪ್ರಾಬ್ಲಮ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸನೇ ಸಿಗೋಲ್ಲ ನೀವೇನು ಬೇಕಾದರೂ ಮಾಡಿ ಎಷ್ಟೇ ಪ್ರಯತ್ನ ಮಾಡಿ ಆಗುವಂಥ ವಿಚಾರನೇ ಇಲ್ಲ ಅಂತ ಪರಿಸ್ಥಿತಿ ಓಕೆ ಇದಕ್ಕೆಲ್ಲ ಜಾತಕನೇ ಬೇಕಾಗಿಲ್ಲ ನಿಮ್ಮ ಮಾತೇ ಸಾಕು ಏನು ಮಾಡೋಕ್ಕಾಗಲ್ಲ ಓಕೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ನೋಡಿ ಲೈಫನ್ನೇ ಲೈಫನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬಹಳಷ್ಟು ಸೂತ್ರಗಳಿವೆ ಓಕೆನಾ ಈಗ ನಾನು ಅನುಭವಿಸ್ತಿದ್ದೇನೆ ಆ ಎಕ್ಸ್ಪೀರಿಯೆನ್ಸ್ ಉಂಟು ಈಗಲೂ ಅನುಭವಿಸ್ತಿದ್ದೇನೆ ಎಕ್ಸ್ಪೀರಿಯನ್ಸ್ ಪ್ರತಿದಿನ ಮಾಡ್ತಾ ಇದ್ದೇನೆ ಅದು ಗೊತ್ತಿದೆ ಸೂತ್ರ ಇದೆ ಲೈಫಲ್ಲಿ ಲೈಫನ್ನು ಚೆನ್ನಾಗಿಟ್ಕೊಳ್ಬೇಕು ಏನಪ್ಪ ಸೂತ್ರ ಅದರದ್ದು ರೈಟಾ ಏನು ಸೂತ್ರ ಆ ಲೈಫನ್ನು ಇಟ್ಕೊಳ್ಳಿಕ್ಕೆ ಈಗ ಯಾವುದೇ ದಶೆ ಬರ್ತದೆ ಯಾವುದೇ ಬುಕ್ತಿ ಬರ್ತದೆ ಅಂತ ಎಣಿಸ್ಕೊಳ್ಳಿ ಯಾವುದೇ ಏಜ್ ಸೀರೀಸ್ ಬರುತ್ತೆ ನಿಮಗೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಜಸ್ಟ್ ವೆಯ್ಟ್ ಕಳ್ಸ್ಕೊಳ್ಳಿ ಈಗ ನಿಮ್ಮ ಲಗ್ನ ಯಾವುದು ಬೇಕಾದ್ರಲ್ಲಿ ಪರವಾಗಿಲ್ಲ ಯಾವುದೇ ಲಗ್ನ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಫೀಮೇಲ್ ಫೀಮೇಲ್ ಅಂದರೆ ಸ್ತ್ರೀ ಜಾತಕ ಅಲ್ವಾ ಅಂದರೆ ಹುಡುಗಿಯರ ಜಾತಕಕ್ಕೆ ಸಂಬಂಧಪಟ್ಟಂತೆ ಇದನ್ನು ಯಾರು ಬೇಗ ಟೆಸ್ಟ್ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಲಗ್ನ ಪರವಾಗಿಲ್ಲ ಕರ್ಕಾಟಕ ರಾಶಿ ಫೀಮೇಲ್ ಜಾತಕ ಕರ್ಕಾಟಕ ರಾಶಿಯಲ್ಲಿ ಕುಜ ಮಂಗಳ ಓಕೆ ಅರ್ಥ ಆಯಿತಾ ಕರ್ಕಾಟಕ ರಾಶಿಯಲ್ಲಿ ಮಂಗಳ ಸ್ತ್ರೀಯರ ಜಾತಕ ಕರ್ಕಾಟಕ ರಾಶಿಯಲ್ಲಿ ಮಂಗಳ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಓಕೆ ಅದು ಕೂಡ ಕರ್ಕಾಟಕ ರಾಶಿಯಲ್ಲಿ ಪುನರ್ಸು ನಕ್ಷತ್ರದಲ್ಲಿ ಮಂಗಳ ಪುನರ್ಸು ನಕ್ಷತ್ರ ಆಶ್ಲೇಷ ನಕ್ಷತ್ರ ಓಕೆ ಪುನರ್ಸು ನಕ್ಷತ್ರ ಓಕೆ ಅದರಲ್ಲಿ ಮಂಗಳ ಯಾವುದೇ ಅಪ್ಸ್ಟಕಲ್ಸ್ ಇಲ್ಲ ಟ್ವೆಂಟಿ ಟು ಟ್ವೆಂಟಿ ನನ್ನ ಒಳಗಡೆ ಮ್ಯಾರೇಜ್ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಥವಾ ನಿಮ್ಮ ಜಾತಕ ಓಪನ್ ಮಾಡಿ ನೋಡಿ ಉಂಟಾ ಇಲ್ಲ ಅಂತ ರೈಟ್ ಇದು ವಿಚಾರ ಎರಡನೇ ವಿಚಾರ ಏನು ಗೊತ್ತಾ ಒಂದು ವೇಳೆ ಆ ಕುಜನಿಗೆ ಕೇತುವಿನ ಸಂಯೋಗ ಬಂತು ಶನಿಯ ಸಂಯೋಗ ಬಂತು ರಾಹುವಿನ ಸಂಯೋಗ ಬಂತು ಪ್ರೀತಿ ಪ್ರೇಮ ಅಂತ ಇರ್ತದೆ ಸ್ತ್ರೀಯರಿಗೆ ಹೇಳ್ತಾ ಇದ್ದೀನಿ ಪ್ರೀತಿ ಪ್ರೇಮ ಇರ್ತದೆ ಒಬ್ಬ ಜಂಟ್ಸ್ ನಿಮ್ಮ ಜೊತೆ ಇರ್ತಾನೆ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಡಟ್ ಬಟ್ ಅದ್ರ ಜೊತೆಗೆ ಮೋಸ ಕೂಡ ಮಾಡ್ತಾನೆ ಮದುವೆ ಆಗಲಿಕ್ಕೆ ಬಿಡಲ್ಲ ಆಗ ಮದುವೆಗೆ ಡಿಸ್ಟರ್ಬೆನ್ಸ್ ಆಯಿತು ರೈಟಾ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಮದುವೆಗೆ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮಿಂದ ಆಗದಂಥ ವಿಚಾರ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಅಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿ ಬಟ್ ಫ್ರೆಂಡ್ಸ್ ಇರ್ತಾರೆ ಪ್ರೀತಿ ಪ್ರೇಮ ಇರ್ತದೆ ಏನೋ ಒಂದು ಇರ್ತದೆ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಆಗುತ್ತಾ ಬೇಕಾದ್ರೆ ನಿಮಗೆ ಜಾತಕವನ್ನು ಚೆಕ್ ಮಾಡಬೇಕು ಇದನ್ನು ಚೆಕ್ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ರೈಟ್ ತಾನೆ ಓಕೆನಾ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಆಚೆ ಈಚೆ ಆಗೋದೇ ಇಲ್ಲ ಅದು ಓಕೆ ಇದು ವಿಚಾರ ಅರ್ಥ ಆಯ್ತಾಗೆ ನಿಮಗೆ ಅದು ಹೇಗಪ್ಪ ಕೆಲಸ ಮಾಡುತ್ತೆ ಯಾವ ರೀತಿ ಕೆಲಸ ಇದೇ ರೀತಿ ಪ್ರತಿಯೊಂದು ಕೂಡ ಹಾಗೇನೆ ಅಲ್ವಾ ಈಗ ನಿಮಗೆ ಮದುವೆ ಯಾವಾಗ ಆಗುತ್ತೆ ಮಕ್ಕಳು ಯಾವಾಗ ಆಗ್ತಾರೆ ಅಥವಾ ನಿಮ್ಮ ಲೈಫ್ ಆ್ಯಕ್ಚುಲಿ ಹೇಗಿರ್ತದೆ ಇದೆಲ್ಲವೂ ಕೂಡ ನಿಮ್ಮ ಜಾತಕ ಕಥೆ ಹೇಳುತ್ತೆ ಈಗ ಎಕ್ಸಾಂಪಲ್ ತೆಗೆದುಕೊಳ್ಳಿ ನಿಮ್ಮ ಜಾತಕದಲ್ಲಿ ಚಂದ್ರ ಬಂದು ಆತ ಜಲತತ್ವದ ಪ್ಲಾನೆಟ್ಸ್ ಆನಂತರ ಶುಕ್ರ ಬಂದು ಜಲತತ್ವದ ಪ್ಲಾನೆಟ್ಸ್ ಈ ಎರಡು ಜಲತತ್ವದ ಪ್ಲಾನೆಟ್ಸ್ ನಿಮ್ಮ ಜಾತಕದಲ್ಲಿ ಡಿಸ್ಟರ್ಬೆನ್ಸ್ ಆದರೆ ದೇವರಾಣೆ ಹೇಳ್ತೇನೆ ಈ ಲೈಫಲ್ಲಿ ನೀವು ಸುಖ ಅಂತೂ ಅನುಭವಿಸಲ್ಲ ನೀವು ಕಷ್ಟ ಅನುಭವಿಸ್ತೇನೆ ಹೋಗಬೇಕು ಬಲೆ ನಿಮ್ಮ ಹತ್ರ ಕೋಟಿ ರೂಪಾಯಿ ಇರ್ಬೋದು ನೋ ಡೌಟ್ ಬಟ್ ನೀವು ಸುಖ ಅನುಭವಿಸಲ್ಲ ನಿಮಗೆ ಅದೇನು ವೈವಾಹಿಕ ಜೊಂದು ಸುಖ ಬೇಕು ಮನೆ ಸುಖ ಬೇಕು ಗಾಡಿ ಸುಖ ಬೇಕು ತಾಯಿ ಸುಖ ಬೇಕು ಇದು ಯಾವುದು ಬರಲಿಕ್ಕೆ ಬಿಡೋದಿಲ್ಲ ಮನೆ ವಿಪರೀತ ಇರಿಟೇಷನ್ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಚಂದ್ರಕೇತು ಜೊತೆ ಇದ್ದಾನೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಚಂದ್ರಕೇತು ಜೊತೆ ಇದ್ದಾನೆ ಅಂತ ಇಟ್ಟುಕೊಳ್ಳಿ ನಿನ್ನೆ ಇದ್ದ ಗೋಚಾರದಲ್ಲಿ ಕೇತು ಜೊತೆ ರೈಟಾ ಆನಂತರ ಶುಕ್ರ ಬಂದು ರಾಹು ಜೊತೆ ಇದ್ದಾನೆ ಅಂತ ಇಟ್ಕೊಳ್ಳಿ ಓಕೆ ಚಂದ್ರಕೇತು ಜೊತೆಗೆ ಶುಕ್ರ ರಾಹು ಜೊತೆಗೆ ಟೋಟಲಿ ಡಿಸ್ಟರ್ಬೆನ್ಸ್ ಎರಡು ಪ್ಲಾನೆಟ್ಸ್ ಹೊರಟೋಯ್ತಿ ಓಕೆನಾ ಓಕೆ ಈಗ ನಿಮ್ಮ ಮದುವೆನೂ ಆಗಲಿಕ್ಕೆ ಬಿಡೋದಿಲ್ಲ ನಿಮಗೆ ಮನೆಯಲ್ಲಿ ಸುಖಾನೂ ಇರುವುದಿಲ್ಲ ಆ ಇಮೋಷನಲ್ ಲೈಫೇ ಇರೋದಿಲ್ಲ ಅದೇನೋ ಯಾಂತ್ರಿಕತೆಯಿಂದ ಮುಂದುವರಿತಾ ಇರ್ತಾರೆ ಯಾವಾಗ ಬಾಯಿ ತೆರೆದ್ರು ಆ ಮನೆಯಲ್ಲಿ ಜಗಳ ರೈಟ್ ಆಗ ಏನು ಮಾಡಬೇಕು ವಾಸ್ತುವಿಗೆ ಹೋಗಬೇಕಾಗುತ್ತೆ ಜಲತತ್ವ ಕ್ಲಿಯರ್ ಮಾಡಬೇಕಾಗುತ್ತೆ ಆಗ ಪರವಾಗಿಲ್ಲ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಟ್ರೈ ಮಾಡಿ ನೋಡಿ ಅದಕ್ಕೋಸ್ಕರ ಜಾತಕದಲ್ಲಿ ಜಲತತ್ವದ ಎರಡು ಪ್ಲಾನೆಟ್ಸ್ ಯಾವುದೆಲ್ಲ ಚಂದ್ರ ಮತ್ತು ಶುಕ್ರ ಚೆನ್ನಾಗಿದ್ದರೆ ಸುಖ ಅನುಭವಿಸ್ತೀರಾ ಅದೇ ರೀತಿ ಜಾತಕದಲ್ಲಿ ಅಗ್ನಿ ತತ್ವದ ಎರಡು ಪ್ಲಾನೆಟ್ಸ್ ಯಾವುದೆಲ್ಲ ಸೂರ್ಯ ಮತ್ತು ಕುಜ ಚೆನ್ನಾಗಿದ್ದರೆ ನಿಮ್ಮ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಎಲ್ಲದ ಕಾರ್ಯಕ್ಷೇತ್ರ ಕೂಡ ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ ನಿಮಗೆ ಅಧಿಕಾರ ಬೇಕು ಸರ್ಕಾರಿ ನೌಕರಿ ಬೇಕು ಆನಂತರ ರಾಜಕಾರಣಿ ಆಗಬೇಕು ನಿಮಗೆ ಇನ್ನೇನು ಆಗಬೇಕು ನಿಮಗೆ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ನೀವು ಏನ್ ಬೇಕಾದ್ರೂ ಮಾಡಿ ಕುಜ ಮತ್ತೆ ಸೂರ್ಯ ಚೆನ್ನಾಗಿರ್ಬೇಕು ಕುಜ ಅಗ್ನಿತತ್ವದ ತತ್ವದ ಪ್ಲಾನೆಟ್ಸ್ ನಿಮ್ಮ ಜಾ ಚೆನ್ನಾಗಿದೆ ನಿಮ್ಮ ಕಾರ್ಯಕ್ಷೇತ್ರ ಓಕೆ ಅಗ್ನಿತತ್ವ ಪ್ಲಾನೆಟ್ಸ್ ಚೆನ್ನಾಗಿಲ್ಲ ಕಾರ್ಯಕ್ಷೇತ್ರ ತಲೆಗಳಿಗೆ ಕಾಲ ಮೇಲೆ ಮಾಡಿದ್ರು ಕೂಡ ಅದು ಮುಂದೆ ಬರಲಿಕ್ಕೆ ಬಿಡುವುದಿಲ್ಲ ಅಲ್ಲೇ ಓದಾಡ್ಕೊಂಡಿರ್ತಾರೆ ಇಂಥ ಒಂದು ಪರಿಸ್ಥಿತಿ ಅದೇ ರೀತಿ ಜಲತತ್ವ ಪ್ಲಾನೆಟ್ ಡಿಸ್ಟರ್ಬೆನ್ಸ್ ಆದಾಗ ನಿಮಗೆ ಸುಖ ಅನುಭವಿಸಲಿಕ್ಕೆ ಬಿಡುವುದಿಲ್ಲ ಇದು ವಿಚಾರ ಅರ್ಥ ಆಯ್ತು ಈಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದಪ್ಪ ನೋಡಿ ಎಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದೆ ಜ್ಯೋತಿಷ ಹಾಗೆ ನಿಮಗೆ ಇಂಟ್ರೆಸ್ಟ್ ಬಂದು ನನ್ನ ಜೊತೆ ಕಲಿ ಆಗ ಗೊತ್ತಾಗುತ್ತೆ ನಿಮ್ಮ ಜಾತಾಗ ಏನು ಅಂತ ಅಲ್ವಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಯಾವ ಯಾವ ವಯಸ್ಸಲ್ಲಿ ಅದೇನೇನು ಕರ್ಮ ಮಾಡಿದಿರಾ ಅದೇನು ಒಳ್ಳೆಯದಾಗಿದೆ ಅದೇನು ಕೆಟ್ಟದಾಗಿದೆ ಅಥವಾ ಮುಂದೆ ಏನಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಏಜ್ ಸಿರೀಸ್ ಪ್ರಿಡಿಕ್ಷನ್ ಇರ್ತದೆ ಪ್ರತಿ ವರ್ಷ ವರ್ಷದ ಪ್ರಿಡಿಕ್ಷನ್ ಇರ್ತದೆ ಈ ವರ್ಷ ಇಂತ ಘಟನೆ ಈ ವರ್ಷ ಇಂತ ಘಟನೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತಾನೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ನಾನು ಸುರತ್ ಕಲಿಂದ ನನ್ನ ಮಗಳ ಬಗ್ಗೆ ಕೇಳಲಿಕ್ಕೆ ಆ ಸುರತ್ ಕಲಿಂದ ನಿಮಗೆ ಹೆಸರು ಇಟ್ಟಿಲ್ವಾ ಅಮ್ಮ ಇನ್ನು ಮೋಹಿನಿ ಓಕೆ ಯಾ ನಿಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ

ಅಲ್ವಾ ಮಾಡಬೇಕು ಅಲ್ವಾ ಬಟ್ ಒಂದಂತೂ ಸ್ಪಷ್ಟ ಒಂದಂತೂ ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಅದು ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಬೇಗನೆ ಆಗಲ್ಲ ಅಂತ ಉಂಟಮ್ಮ ಓಕೆನಾ ಅವರು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಲಿಕ್ಕೆ ಅದು ಸೆಕೆಂಡ್ ಅಟೆಂಪ್ಟ್ ಕಷ್ಟ ಆಗುತ್ತೆ ಥರ್ಡ್ ಅಟೆಂಪ್ಟಲ್ಲಿ ಆಗ್ತಾರಮ್ಮ ಮಾಡ್ಬೋದು ಅವರು ತೊಂದರೆ ಇಲ್ಲ ಬಟ್ ಅಷ್ಟೇ ಅಷ್ಟೇ ಸ್ಟ್ರಗಲ್ ಅದರಲ್ಲಿ ಅಷ್ಟೇ ಅವರಿಗೆ ಆಪ್ಸ್ಟಕಲ್ಸ್ ಉಂಟು ಅದರಲ್ಲಿ ಹೋಗಿ ಹೋಗಿ ಮಾಡಬೇಕಷ್ಟೇ ಹಠಕಟ್ಟಿ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಆಗೋದೇ ಆವಾಗ ಸೆಕೆಂಡ್ ಅಥವಾ ಥರ್ಡ್ ಅಟೆಂಪ್ಟಲ್ಲೇ ಅದು ಪಾಸಾಗೋದಮ್ಮ ಮೊದಲೇ ಅಟೆಂಪ್ಟ್ ಆಗೋದಿಲ್ಲ ತಾಯಿ ರೈಟಾ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಚೆನ್ನಾಗಿರ್ತಾರೆ ಅವರು ಓಕೆನಾ ಅವ್ರು ಚೆನ್ನಾಗಿರ್ತಾರೆ ಅವರ ಕಮ್ಯುನಿಕೇಷನ್ ಚೆನ್ನಾಗಿದೆ ಒಳ್ಳೆ ಮಾತಾಡ್ತಾರೆ ಬುಧ ಚೆನ್ನಾಗಿದ್ದಾನೆ ಓಕೆ ಬಟ್ ಏನೇ ಕಾರಣ ಕೂಡ ಬುಧನಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದಕ್ಕೆ ಸಿ ಎ ಪಾಸ್ ಆಗಬೇಕಾದ್ರೆ ಅಲ್ಲಿ ಶನಿ ಮತ್ತು ಬುಧನ ಕಾಂಬಿನೇಷನ್ ಚೆನ್ನಾಗಿರಬೇಕು ಅದರಲ್ಲಿ ಬುಧ ಚೆನ್ನಾಗಿಲ್ಲ ತುಂಬ ಅದಕ್ಕೋಸ್ಕರ ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಅಟೆಂಪ್ಟಲ್ಲಿ ಅವರು ಪಾಸ್ ಆಗ್ತಾರಮ್ಮ ಕಲಸಿ ಅವರಿಗೆ ಒಳ್ಳೆಯದಾಗಲಿ ಓಕೆನಾ ಓಕೆ ಎಸ್ ಅಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದೇ ಹಾಂ ಓಕೆ ಗೊತ್ತಾಯ್ತು ಈಗ ಸೊ ಅದಕ್ಕೋಸ್ಕರ ಈ ಜೀವನದಲ್ಲಿ ಕೆಲವು ಸೂತ್ರ ಅಂತ ಹೇಳಿದಲ್ಲ ಸೂತ್ರ ಏನಪ್ಪ ಸೂತ್ರ ಹೇಗೆ ಅದನ್ನು ಕೆಲಸ ಮಾಡಬೇಕಲ್ವಾ ಯಾಕಂದರೆ ಜಾತಕ ಏನಿದೆ ಅಲ್ವಾ ನಾನು ನೋಡಿದ ಪ್ರಕಾರ ದೇವರಾಣಿಗೂ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅದು ಕೆಲಸ ಮಾಡ್ತದೆ ಹಾಗೇನೆ ಅದು ಹೇಗುಂಟ ಹಾಗೇನೆ ಲೈಫಲ್ಲಿ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ವಾ ಹಾಗಾದರೆ ನೀವೆನಿಸೋದು ಅದು ಘಟನೆಗಳು ಹಾಗೆಯೇ ಘಟಿಸ ಮತ್ತು ನಾವು ಜಾತಕ ಯಾಕೆ ಸರ್ ನೋಡೋದು ಅದು ಆಗುತ್ತೆ ತಾನೇ ಬಟ್ ಅದರಲ್ಲಿ ಅದನ್ನು ಬರೆದಿರ್ತಾರೆ ಇಂಥವ್ರ ಬಳಿಗೆ ಹೋದರೆ ಇಂಥ ಪರಿಹಾರ ಸಿಗುತ್ತೆ ಅದು ಪರಿಹಾರ ಕೂಡ ಆಗುತ್ತೆ ಆಗೇನು ಮಾಡ್ತೀರಾ ಆಗ ಹೋಗಬೇಕಾಗುತ್ತೆ ರೈಟಾ ಇದು ವಿಚಾರ ಇದು ಇನ್ನೊಂದು ವಿಚಾರ ಓಕೆನಾ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಕೆಲವರಿಗೆಲ್ಲ ಆ ರೀತಿ ಇರ್ತದಲ್ವ ಆ ಜಾತಕದಲ್ಲಿ ಬರ್ದದ್ದೇ ಆಗುವುದಾದರೆ ಮತ್ತೆ ಯಾಕೆ ಜ್ಯೋತಿಷಿಗಳು ಬೇಕು ಯಾಕೆ ಅದನ್ನು ತೋರಿಸ್ಬೇಕು ಬಟ್ ಅದರಲ್ಲಿ ಅದನ್ನು ಬರೆದಿರ್ತಾರೆ ಇಂಥ ಜ್ಯೋತಿಷಿ ಬಳಿಗೆ ಹೋಗು ಅವ್ರು ನಿಮಗೆ ಪರಿಹಾರ ಕೊಡ್ತಾರೆ ನಿಮಗೆ ಈ ಒಂದು ಅದರಲ್ಲಿ ಏನು ಒಂದು ತೊಂದರೆ ಬರಲಿಕ್ಕಂಟು ಅದು ಟ್ವಿಸ್ಟ್ ಆಗುತ್ತೆ ತೊಂದರೆ ಇಲ್ಲ ಹೋಗು ಅಂತ ಹೇಳಿ ಏನು ಮಾಡ್ತೀರ ಆಗ ಅಥವಾ ಏನು ಮಾಡೋಕ್ಕಾಗಲ್ಲ ಅದು ಕೂಡ ಅದರಲ್ಲೇ ಇರ್ತದಪ್ಪ ಸುಮ್ಮನೆ ಅಂತ ಅಲ್ಲ ಎಲ್ಲವೂ ಕೂಡ ಅದರಲ್ಲಿ ಬಂದಿರ್ತದೆ ಯಾರ ಜೊತೆ ಪರಿಹಾರ ಮಾಡ್ಕೊಳ್ಬೇಕು ಯಾಕಂದ್ರೆ ಆ ಲೆಕ್ಕ ಚುಕ್ ತಾನೆ ಯಾರಿಗೊತ್ತು ನೀವು ಹೋದ ಜನ್ಮದಲ್ಲಿ ಅವರಿಗೆ ಏನೆಲ್ಲ ಕರ್ಮ ಮಾಡಿದಿರ ಅಂತ ರೈಟ್ ತಾನೆ ಇಂಥ ಒಂದು ಪರಿಸ್ಥಿತಿ ರೈಟ್ ನನಗೆ ಗುರುಗಳು ಹೇಳಿದ್ದಾರೆ ಏನು ಗೊತ್ತಾ ಹೋದ ಜನ್ಮಲ್ಲಿ ನೀನು ದೊಡ್ಡ ಗುರು ಆಗಿದ್ಯಾ ನನಗೆ ಹೇಳಿರುವಂಥದ್ದು ಹೋದ ಜನ್ಮ ದೊಡ್ಡ ಗುರು ಆಗಿದ್ಯಾ ಗುರು ಆಗಿದ್ದು ಭಯಂಕರ ಆ ಭಯಾನಕ ರೀತಿಯ ಒಂದು ಅಹಂಕಾರ ಇತ್ತು ನಿನ್ನಲ್ಲಿ ಎಲ್ಲ ಕೆಲಸ ನೀನು ಹೇಳಿದಾಗೆ ಆಗುತ್ತೆ ಅಂತ ಇತ್ತು ಅದಕ್ಕೋಸ್ಕರ ತುಂಬಾ ಜನರನ್ನು ನೀನು ಇನ್ಸಲ್ಟ್ ಮಾಡಿದ್ಯಾ ಅಲ್ವಾ ತುಂಬಾ ಜನರಿಗೆ ಇನ್ಸಲ್ಟ್ ಮಾಡಿದೆಯಾ ತುಂಬಾ ಜನರನ್ನು ಕೆಳಗೆ ಹಾಕಿದ್ಯಾ ತುಳಿದಿದ್ಯಾ ನೀನು ಅದಕ್ಕೋಸ್ಕರ ಈ ಜನ್ಮಲ್ಲಿ ನೀವು ಕಷ್ಟ ಅನುಭವಿಸಬೇಕಾಯ್ತು ಆಲ್ರೆಡಿ ಅನುಭವಿಸಿ ಬಂದಿದ್ದೇನೆ ರೈಟ್ ಆನಂತರ ಆನಂತರವರು ಅದನ್ನು ಹೇಳಿಕೊಟ್ಟಿದ್ದಾರೆ ನಿನಗೆ ಇಂಥ ಸಮಯದಲ್ಲಿ ತುಂಬ ಜನ ಇನ್ಸಲ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಸಾಧಾರಣ ಎರಡು ಸಾವಿರದ ಹದಿಮೂರು ಓಕೆ ಎರಡು ಸಾವಿರದ ಹದಿಮೂರರಿಂದ ಹಿಡಿದು ಎರಡು ಸಾವಿರದ ಹದಿಮೂರಿಂದ ಈಗೊಂದು ಎರಡು ಸಾವಿರದ ಇಪ್ಪ ಇಪ್ಪತ್ತ ಒಂದರವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಾಗ ತುಂಬ ಇನ್ಸಲ್ಟನ್ನು ಅನುಭವಿಸಿ ಆಯಿತು ನಾನು ಅಲ್ಲ ಬಹಳಷ್ಟು ಕಡೆ ಆ ಪ್ರೆಡಿಕ್ಷನ್ನಲ್ಲಿರ್ಬೋದು ಅಂದರೆ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಬರದೆ ಅವ್ರು ಬರುವಾಗ ಸ್ಟ್ರಕ್ ಆಗೋದು ಪ್ರೆಡಿಕ್ಷನ್ ಮಾಡ್ಲಿಕ್ಕೇನೇ ಆಗಲ್ಲ ಅವ್ರು ಹೊರಗೆ ಹೋಗಿ ನನ್ನ ಬಗ್ಗೆ ಮಾತಾಡೋದು ಆ ವ್ಯಕ್ತಿ ಬರೇ ವಿಯಲ್ಲಿ ಮಾಡ್ತಾನೆ ಇಲ್ಲಿ ಮಾಡ್ತಾನೆ ಇಲ್ಲ ಇಂಥ ಪರಿಸ್ಥಿತಿ ರೈಟ್ ತಾನೆ ಆ ನಂತರ ವಾಸ್ತುವಿಗೆ ಹೋದಾಗ ಅಲ್ಲಿ ಕೂಡ ನನಗೆ ಡಿಸ್ಟರ್ಬೆನ್ಸ್ ಇನ್ಯಾರೋ ಬಂದು ಅದನ್ನು ಕೆಡಿಸೋದು ಇನ್ಯಾರೋ ಅವರಿಗೆ ಹೇಳಿಕೊಳ್ಳೋದು ಸೊ ಎಲ್ಲ ಇನ್ಸಲ್ಟ್ ಅದು ಅವರು ನನಗೆ ಮೊದಲೇ ಹೇಳಿದ್ದಾರೆ ನೋಡಿ ಇನ್ಸಲ್ಟ್ ಆಗುತ್ತೆ ಚಿಂತೆ ಮಾಡಬೇಡ ಯಾಕಂದರೆ ಅದು ಆಗಬೇಕು ಅದು ಆಗಿ ಹೋದ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಕಾಲದ ನಂತರ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೆಸರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಅದನ್ನು ಪಾಲನೆ ಮಾಡ್ತಾ ಇದ್ದೇನೆ ಏನು ಇನ್ಸಲ್ಟ್ ಆಗಬೇಕು ಎಷ್ಟು ಮಂದಿ ಇನ್ಸಲ್ಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವ್ರಿಗೆ ದೊಡ್ಡ ನಮಸ್ಕಾರ ಯಾಕಂದರೆ ನನ್ನ ಎಲ್ಲ ಪ್ರಾಬ್ಲಮನ್ನು ನೀವು ತಗೊಂಡಿದ್ದೀರಾ ನಿಮಗೆ ದೊಡ್ಡ ನಮಸ್ಕಾರ ಅಂತೇಳಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇನ್ನು ಮುಂದೆ ಅಂಥದ್ದು ಆಗುವಂಥದ್ದು ಇಲ್ಲ ಯಾಕಂದರೆ ಅದು ಒಂದು ಒಂದು ಸ್ಟೆಪ್ ಒಂದು ಮುಗಿದು ಅದೇ ರೀತಿ ಪ್ರತಿಯೊಂದರಲ್ಲಿ ಕೂಡ ನೀವು ಹಿಂದಿನ ಜನ ಏನು ಮಾಡಿದ್ದೀರಾ ಲೆಕ್ಕಾಚಾರ ಚುಕ್ತ ಆಗಬೇಕು ತಾನೇ ಅದಕ್ಕೋಸ್ಕರ ಏನಾಗುತ್ತೆ ಪ್ರತಿಯೊಬ್ಬರ ಜೊತೆಗೆ ನಿಮಗೆ ಕಾಂಟ್ಯಾಕ್ಟ್ ಆಗುತ್ತೆ ನೀವು ಹಣ ಕೊಟ್ಟು ಕಳ್ಕೊಳ್ತೀರಾ ಪರಿಹಾರ ಪಡಿದಿರಾ ಇದೆಲ್ಲ ವಿಷಯ ಬೇರೆಯೇ ಅಂತ ಹೇಳ್ತೇನೆ ಬಟ್ ಯಾವುದೇ ಲೆಕ್ಕಾಚಾರ ಇಲ್ಲದೆ ಅದು ಆಗೋದೇ ಇಲ್ಲ ಲೆಕ್ಕಾಚಾರ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಘಟನೆಗಳು ಘಟಿಸುವುದಿಲ್ಲ ಇದು ಎಲ್ಲರಿಗೂ ಗೊತ್ತಿರಬೇಕು ರೈಟ್ ತಾನೇ ಓಕೆನ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಮಾತಾಡ್ತೀನಿ ನಿಮಗೆ ಲೈಫಿನ ಸೂತ್ರಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಿಮಗೆ ಭಾಳಷ್ಟು ಬಾರಿ ಹೇಳಿದ್ದೀನಿ ಇವತ್ತು ಕೂಡ ಹೇಳಿಕೊಡ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಕರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಇವತ್ತೇ ಮಾತಾಡಿ ಸರ್ ಎಲ್ಲಿದ್ದೀರಾ ನೀವು ನಾವು ಮಂಗ್ಳೂರು ಪರವಾಗಿಲ್ಲ ನಿಮ್ಮ ಜಾತಕದಲ್ಲಿ ಶನಿನೇ ಪ್ರಾಬ್ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಎಲ್ಲ ಕೆಲಸ ಕಾರ್ಯನ ಡಿಲೇ ಮಾಡ್ತಾ ಇದ್ದಾನೆ ರೈಟಾ ಹೌದು ಒಂದು ಒಂದು ಜಾಬ್ ಟೂ ಅದೇ ಅದೇ ಅಲ್ಲವಾ ಶನಿ ಅದೇ ಅಲ್ವಾ ಕರ್ಮಕಾರಕ ಆಗೋದು ಅದೇಲ್ಲ ಡಿಲೇ ಆಗೋದು ತೊಂದರೆ ಆಗುತ್ತಲ್ವ ಅವನಿಂದಲೇ ಸಮಸ್ಯೆ ಬರ್ತಾ ಬರ್ತಾವಂಟಿಗೆ ಏನು ಮಾಡ್ತೀರಲ್ಲ ಶನಿಯನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ ಸಾಕು ಇವ್ರೆ ತುಂಬ ಚೆನ್ನಾಗಿದ್ರೆ ಮೊದಲು ಹೆಸರು ಹೇಳಿ ಸರ್ ನಿಮ್ಮದು ಅಂಕಿತ್ ನಿಮ್ಮ ಹೆಸರು ಅಂಕಿತಾ ಅಂಕಿತ ಅಂಕಿತಾ ನೋಡಿ ಅಂಕಿತ ಏನು ಹೆಸರಿಟ್ಕೊಂಡಾಗ ಏನು ಗೊತ್ತಾ ನಿಮಗೆ ಒಂದು ಕಾನ್ಸಂಟ್ರೇಷನ್ ಇರಬೇಕಾಯ್ತಾ ಲೈಫಲ್ಲಿ ಏನು ಮಾಡ್ತೇನೆ ಒಂದು ಗುರಿ ಇರಬೇಕಾಯ್ತಾ ಆ ಗುರಿ ಇದ್ರೆ ಮಾತ್ರ ನೀವು ಮುಂದುವರಿತೀರಾ ನೀವು ಒಳ್ಳೆ ಒಂದು ಗುರುವನ್ನು ಮಾಡ್ಕೊಳ್ಳಿ ಮತ್ತೊಂದು ಗುರಿ ಇಟ್ಕೊಳ್ಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರ ಲೈಫಲ್ಲಿ ನೀವು ಗುರಿ ಇಲ್ಲದೇ ಹೋಗ್ತೀರಾ ಗೊತ್ತು ಗುರಿನಿಲ್ಲ ಏನು ಗೊತ್ತಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ರೈಟ್ ರೈತಾನೆ ಇದು ಪರಿಸ್ಥಿತಿ ಸ್ವಲ್ಪ ಗಂಭೀರ ಅಂತ ಹೇಳ್ತೇನೆ ತುಂಬ ಸುಲಭ ಅಲ್ಲ ಅದಕ್ಕೋಸ್ಕರ ನಿಮಗೆ ಒಂದು ರೆಮಿಡಿ ಹೇಳ್ತೇನೆ ಏನು ಮಾಡೋದು ಬೇಡ ಆಂಜನೇಯನ ಟೆಂಪಲ್ಗೆ ಪ್ರತಿ ಶನಿವಾರ ದಿವಸ ಅಥವಾ ಮಂಗಳವಾರ ದಿವಸ ಹೋಗಿ ಎಳ್ಳೆಣ್ಣೆಯನ್ನು ಹಾಕಿ ಬನ್ನಿ ಸರ್ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತದೆ ನಿಮಗೆ ಪರವಾಗಿಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿರ್ತದೆ ಒಂದು ಅಷ್ಟು ಜನರಿಗೆ ರೆಸ್ಪೆಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೆಸ್ಪೆಕ್ಟ್ ಮಾಡಿ ಅವರಿಗೆ ಯಾರೇ ಇದ್ದರೂ ಕೂಡ ಪರವಾಗಿಲ್ಲ ಇದು ಒಳ್ಳೆ ರಿಸಲ್ಟ್ ಯಾಕಂದರೆ ಅದು ಏನು ಹೇಳ್ತಾ ಉಂಟಂದ್ರೆ ಆ ಇಷ್ಟವರೆಗೂ ಕೂಡ ಗ್ರೋತ್ ಬಂದಿಲ್ಲ ಅಂತ ಉಂಟು ಎಷ್ಟು ಗ್ರೋತ್ ಬೇಕು ಆ ಗ್ರೋತ್ ನಿಮಗೆ ಬಂದಿಲ್ಲ ಅಂತ ಉಂಟು ಯಾಕಂದರೆ ಗುರು ಕೂಡ ಜಾತಕದಲ್ಲಿ ಕೆಟ್ಟೋಗಿರ್ತಾನೆ ಸರ್ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟೇ ರೈಟಾ ತಪ್ಪು ತೊಂದರೆ ಇಲ್ಲ ನಾನು ಹೇಳಿದೆ ರೆಮಿಡೀಸನ್ನು ಮಾಡಿಕೊಳ್ಳಿ ಎಂಟು ವಾರ ಎಂಟು ತಿಂಗಳೊಳಗೆ ನಿಮ್ಮ ಲೈಫಲ್ಲಿ ಆ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗಲಿ ಸರ್ ಅದರ ಜೊತೆಗೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದೊಂದು ಯೋಚನೆ ಬರ್ತಾ ಉಂಟು ಬಟ್ ಈಗ ಇಲ್ಲ ರೈಟಾ ತೋ ಮುಂದೆ ಆಗುತ್ತೆ ನಾನು ರೆಮಿಡಿಯನ್ನು ಮಾಡ್ಕೊಂಡಾಗ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಯೋಗ ಕ್ರಿಯೇಟ್ ಆಗುತ್ತೆ ರೈಟಾ ಸರ್ ಓಕೆನಾ ಓಕೆ 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 ಒಳ್ಳೆದಾಗ ಸರ್ ವಂಗಿತ್ತವರೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಂಥದ್ದೆಲ್ಲ ಸಮಸ್ಯೆಗಳು ಮಾರ್ರೆ ಅಲ್ವಾ ಕಾರ್ಯಕ್ಷೇತ್ರ ಓಕೆ ಲೈಫಿನ ಸೂತ್ರ ಏನು ಸೂತ್ರ ಏನೂ ಇಲ್ಲಪ್ಪ ಏನು ಸೂತ್ರ ಸೂತ್ರ ಏನಿಲ್ಲ ಒಂದೇ ಪ್ರತಿದಿನ ಬೆಳಗಿಂದ ಸಂಜೆವರೆಗೆ ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೆ ದಯವಿಟ್ಟು ಯಾರಿಗೂ ದುಃಖ ಕೊಡಬೇಡಿ ಅಷ್ಟೇ ಫಿನಿಶ್ ಬೇರೆ ಏನಿಲ್ಲ ಅದೇ ಸೂತ್ರ ಓಕೆನಾ ಯಾರಿಗೂ ಕೂಡ ನೋವುಂಟು ಮಾಡಬೇಡಿ ಯಾರದೇ ಮನಸ್ಸನ್ನು ಯಾರಿಗೂ ಘಾಸಿಗೊಳಿಸೋದು ರಿವೆನ್ ತಗೊಳ್ಳಿಕ್ಕೆ ನೋಡೋದು ದಯವಿಟ್ಟು ಮಾಡಬೇಡಿ ಯಾಕಂದರೆ ನಾವಿಲ್ಲಿ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಇದು ಅವನ ಮನೆ ನಮ್ಮ ಮನೆ ಅಲ್ಲ ನಾವಿರೋದು ಇಲ್ಲಿ ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ರೈಟಾ ನಮ್ಮ ಮನೆ ಅಲ್ಲಿದೆ ಇಲ್ಲಿ ಸುಮ್ಮನೆ ಇರೋದು ನಾವು ಸುಮ್ಮನೆ ಇರಬೇಕಾದ್ರೆ ಸುಮ್ಮನೆ ಇರಬೇಕು ಯಾರಿಗೂ ದುಃಖ ಕೊಡೋದಲ್ಲ ಅದು ಮನೆಯಲ್ಲಿ ಹೆಂಡತಿರ್ಬೋದು ಗಂಡ ಇರ್ಬೋದು ಮಕ್ಕಳಿರ್ಬೋದು ತಂದೆ ಇರ್ಬೋದು ತಾಯಿ ಇರ್ಬೋದು ಸರೌಂಡಿಂಗ್ ಅಕ್ಕಪಕ್ಕದವರು ಇರ್ಬೋದು ಸ್ನೇಹಿತರಿರ್ಬೋದು ಯಾರೇ ಇರ್ಬೋದು ಬುದ್ಧಿ ಹೇಳಿ ಪರವಾಗಿಲ್ಲ ಚುಚ್ಚಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನೀವು ಚುಚ್ಚಿ ಮಾತಾಡಿದರೆ ಸಾಕು ಬುದ್ಧಕ್ಕೆ ಹೋಗಿಬಿಡ್ತಾನೆ ರೈಟಾ ವ್ಯವಹಾರಗಳು ಸ್ಥಗಿತಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಯಾರೆಲ್ಲ ಮನೆಯಲ್ಲಿ ವಿಪರೀತ ಜಗಳ ಆ ವಿಪರೀತ ಜಗಳ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಜಗಳ ಮಾಡುತ್ತೋ ಆ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಲ ಸೋಲದ ಸಮಸ್ಯೆ ಇ ಎಮ್ ಐ ಕಟ್ಲಿಕ್ಕೆ ಆಗಲ್ಲ ಭೂಮಿ ರಿಲೇಟೆಡ್ ಪ್ರಾಬ್ಲಮ್ ಭೂಮಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಕನ್ಸ್ಟ್ರಕ್ಷನ್ ಅಂತ ನಿಂತೋಗಿರ್ತದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದರ ಜೊತೆಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬ್ಲಡ್ ಪ್ರೆಷರ್ ಶುಗರು ಅದು ಇದು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ వ్యాపారం వ్యాపారంతో టోటలీ డౌన్ ఓకేనా ಹಾಗಾದ ಏನು ಮಾಡಬೇಕು ಆ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ರೈಟ್ ತಾನೇ ಯಾಕಂದರೆ ನಾವಿಲ್ಲಿ ಬಂದದ್ದು ಮೊದಲೇದಾಗಿ ಬರೆದಿಟ್ಕೊಳ್ಳಿ ಎಂಜಾಯ್ ಮಾಡಲಿಕ್ಕೆ ಎಂಜಾಯ್ ಮಾಡಿದ್ವಿ ಬಿಟ್ಟು ಬೇರೆ ಏನಿಲ್ಲ ಯಾಕಂದರೆ ನಮಗೆ ಯಾರಿಗೂ ದುಃಖ ಕೊಡುವಂಥ ಹಕ್ಕು ಕೂಡ ಇಲ್ಲ ಯಾರನ್ನ ಕೊಲ್ಲುವಂಥ ಹಕ್ಕು ಕೂಡ ನಮಗೆ ಕೊಟ್ಟಿಲ್ಲ ಯಾರು ಕೂಡ ಓಕೆನಾ ನಾವ್ಯಾರು ಯಾರನ್ನಾದರೂ ಕೊಲ್ಲಲಿಕ್ಕೆ ನಾವ್ಯಾರು ಯಾರಿಗಾದ್ರು ದುಃಖ ಕೊಡಲಿಕ್ಕೆ ಸಾಧ್ಯ ಆದರೆ ಅವ್ರಿಗೆ ಸುಖ ಕೊಡಿ ಅಷ್ಟೇ ಅವ್ರದ್ದು ಬೇರೆ ಏನಿಲ್ಲ ಅರ್ಥ ಆಯ್ತಾ ಅರ್ಥ ಮಾಡಿ ಇದು ಜೀವನದ ಸೂತ್ರ ಇದಕ್ಕಿಂತ ದೊಡ್ಡ ಸೂತ್ರನೇ ಇಲ್ಲ ಇದು ನಾನು ಕಂಡುಕೊಂಡು ಕಂಡುಕೊಂಡಿರುವಂಥ ಸೂತ್ರ ಇದನ್ನು ಯಾವಾಗ ಫಾಲೋ ಮಾಡ್ತೀರಾ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅನುಗ್ರಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಗೆದ್ದು ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಅದು ದಾರಿ ಕಂಡು ಬರುವುದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ ವಾಸ್ತು ಪ್ರಕಾರ ಅದು ನಿಮ್ಮ ಜಾತಕ ತುಂಬ ಸಮಸ್ಯೆ ಇದೆ ದಶಾಭಕ್ತಿ ಪ್ರಕಾರ ಆಗ ನಿಮಗೆ ಅದು ದಾರಿ ಕಂಡು ಬರ್ತಾರೆ ಯಾರಾದ್ರು ಬಂದು ಹೇಳ್ತಾರೆ ಇಂಥ ಜ್ಯೋತಿಷಲ್ಲಿಗೆ ಹೋಗಪ್ಪ ಅದು ಇಂಥ ಕಡೆಗೆ ಹೋಗಪ್ಪ ಇಂಥ ದೇವಸ್ಥಾನಕ್ಕೆ ಹೋಗಪ್ಪ ಇಂಥ ಮಂತ್ರ ಜಪ ಮಾಡು ಇಂಥ ಆಗ ಹೇಳ್ತಾರೆ ನಿಮ್ಗೆ ಆಗ ಅದನ್ನು ಮಾಡಿಕೊಂಡಾಗ ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗಾದರೆ ಸೂತ್ರ ಏನಿರುತ್ತೆ ಸೊ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರಿಗೂ ದುಃಖ ಕೊಡಬೇಡ ಅದು ಆಗುವುದಿಲ್ಲ ಓಕೆ ನೀವು ಯಾವುದೇ ಜಯಗಳಿಸಲ್ಲ ನೀವು ರಿವೆನ್ ತಗೊಳ್ಳಲು ನೀವು ಹುಲಿ ಕುದುರೆ ಅದೇನು ಆನೆ ದಯವಿಟ್ಟು ಅದು ಆಗುವುದಿಲ್ಲ 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 ಸುಮ್ಮನೆ ಬಿಡಿ ಓಕೆನಾ ಎಂಜಾಯ್ ಮಾಡಿ ಅದೇನು ಬೇಕು ಲೈಫಲ್ಲಿ ಮಾಡಿ ತಿನ್ನಲಿಕ್ಕೆ ಉಂಟು ಉಣ್ಲಿಕ್ಕೆ ಉಂಟು ತಿರುಗಾಡ್ಲಿಕ್ಕೆ ಉಂಟು ಅದನ್ನು ಮಾಡಿ ನೀವೆಷ್ಟು ಎಂಜಾಯ್ ಮಾಡ್ತೀರಾ ಎಷ್ಟು ನೀವು ಎಂಜಾಯ್ ಮಾಡ್ತೀರಾ ಆ ಏನು ಥಾಟ್ಸ್ ಇರುತ್ತಲ್ಲೋ ಇಂಥದ್ದಾಗಬೇಕು ಇಂಥದ್ದು ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಬರೇ ಥಾಟ್ಸನ್ನು ಹಾಕ್ಕೊಂಡ್ರೆ ಆಯಿತು ಅಲ್ವಾ ನನಗೊಂದು ಮನೆ ಆಗಬೇಕಪ್ಪ ಮತ್ತು ಎಂಜಾಯ್ ಮಾಡಿ ಮನೆ ಆಗಬೇಕಂತ ಥಾಟ್ಸ್ ಹಾಕ್ಕೊಳ್ಳಿ ಎಂಜಾಯ್ ಮಾಡಿ ನೋಡೋದು ಬರುತ್ತಾ ಇಲ್ವಾ ಅಂತ ನನ್ನ ಲಗದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋ ಡೌಟ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತೀರ ಅಲ್ವಾ ಲೈಫ್ ಅಂದರೆ ಹಾಗೆಯೇ ಇದು ನೋಡಿ ಇದು ಬಾ ಇದಕ್ಕೆಲ್ಲ ರಾಮಾಯಣ ಓದಿ ಮಹಾಭಾರತ ಓದಿ ಅದು ಏನೂ ಬೇಕಾಗಿಲ್ಲ ನೋವು ಕೊಡೋದು ಇದ್ರೆ ಅಷ್ಟೇ ದುಃಖ ಕೊಡೋದು ಅದು ಅಷ್ಟೇ ಅವರನ್ನು ಪ್ರೀತಿಸಿದ್ರೆ ಅಷ್ಟೇ ಅದು ಯಾರು ಬೇಕಾದ್ರೂ ಇರಲಿ ಬೇಕಾದ್ರೆ ಯಾರೇ ಬೇಕಾದ್ರೂ ಇರಲಿ ಅಲ್ವಾ ಈ ಪರಿಸ್ಥಿತಿ ಅಲ್ವಾ ನಿಮಗೆ ನಿಮಗೆ ಒಂದು ನಾಯಿ ಮೇಲೆ ಅಷ್ಟು ಪ್ರೀತಿ ಬರ್ದು ಈಗ ನಾನು ಕೆಲವರು ನೋಡಿದೆ ನಾಯನ್ನು ಒಮ್ಮೊಮ್ಮ ಅಂತೀರ ಓಕೆ ಪರವಾಗಿಲ್ಲ ಅದು ಒಳ್ಳೆಯ ಲಕ್ಷಣ ಬಟ್ ಕೆಲಸದವ್ರು ನೋಡಿ ತಕ್ಷಣ ನಿಮಗೆ ಸಿಟ್ಟು ಬಾಲಿಗೆ ಸರ್ ಏನು ಲೇಟಾಗಿ ಬಂದದ್ದು

ನಾಯಿಗಿಂತ ಕಡೆ ಅಲ್ವಾ ಅಂಥ ಪರಿಚಯ ಅಷ್ಟು ಪ್ರೀತಿ ಮಾಡ್ತೀರ ಅಥವಾ ಇವರನ್ನು ಕೂಡ ಪ್ರೀತಿ ಮಾಡಿ ಇದು ದೊಡ್ಡ ದೊಡ್ಡವರ ವಿಚಾರ ನಾನು ಹೇಳಿರುವ ರೈಟ್ ತಾನೇ ಎಲ್ಲ ಮಹಡಿ ಮನೆಯಲ್ಲಿರುವವರು ರೈಟ್ ಅವರಿಗೆಲ್ಲ ಇಂಥ ಅಭ್ಯಾಸ ಇರ್ತದೆ ನಾಯಿಯನ್ನು ಪ್ರೀತಿ ಮಾಡ್ತಾರೆ ಬೆಡ್ರೂಮಲ್ಲಿ ಇಟ್ಕೊಂಡು ಬಟ್ ಕೆಲಸವರು ಬಂದ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ ವಾರ್ ಮಾಡ್ಲಿಕ್ಕೆ ಅಂಥ ಪರಿಚಯ ಅಲ್ವಾ ಕೆಲವರು ಚೆನ್ನಾಗಿರ್ತಾರೆ ಪರವಾಗಿಲ್ಲ ಬಟ್ ಯಾಕೆ ಅದೇ ಪ್ರೀತಿಯನ್ನು ಮನುಷ್ಯರಿಗೂ ತೋರಿಸ್ಬೇಕು ಅಲ್ವಾ ಅವ್ರ ಮನುಷ್ಯರು ತಾನೆ ಪರವಾಗಿಲ್ಲ ಈಗ ಅವ್ರು ತಪ್ಪು ಮಾಡಿದರೆ ಅವರಿಗೆ ಹೇಳಿ ತಿದ್ದಿ ಹೇಳಿ ಪರವಾಗಿಲ್ಲ ಅದು ವಿಷಯ ಬೇರೆ ಅಂತ ಓಕೆನಾ ಇಂಟ್ರೆಸ್ಟಿಂಗ್ ಬಹಳಷ್ಟು ಇವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಜಾತಕದ ವಿಚಾರ ಜ್ಯೋತಿಷ ಜ್ಯೋತಿಷದ ವಿಚಾರ ವಾಸ್ತು ವಿಚಾರ ನ್ಯೂಮರಾಲಜಿ ವಿಚಾರ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇನೆ ವೀಕ್ಷಕರಿನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ ಸೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್